ನಮಸ್ತೆ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ವಾರದಂತೆ ಇವತ್ತು ಕೂಡ ನಮ್ಮ ಜೊತೆ ಒಬ್ರು ಡಾಕ್ಟರ್ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಧುಮೇಹ ಪಾದದ ಆರೈಕೆಯ ಸಲಹೆಯ ಬಗ್ಗೆ ಡಾಕ್ಟರ್ ನಿಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶುಭಾಜಿ ಸಹಾಯಕ ಪ್ರಾಧ್ಯಾಪಕರಾಗಿ ಫಿಸಿಯೋಥೆರಪಿ ವಿಭಾಗ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸೊ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ಎಸ್ ಡಾಕ್ಟರ್ ಇವತ್ತು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಧುಮೇಹ ಪಾದದ ಆರೈಕೆಯ ಸಲಹೆಯ ಬಗ್ಗೆ ವೀಕ್ಷಕರಿಗೆ ನೀವು ಮಾಹಿತಿಯನ್ನು ನೀಡಲಿಕ್ಕಿದ್ದೀರಿ ಸೊ ಮೊದಲನೇದಾಗಿ ಈ ಮಧುಮೇಹ ಅಂದರೆ ಏನು ಅಂತ ಒಂದು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಮಧುಮೇಹ ಅಂತ ಹೇಳಿದರೆ ಬಹ ಬಹಳಷ್ಟು ಜನರಲ್ಲಿ ಏನಂತ ಹೇಳಿ ಮಧುಮೇಹ ಅನ್ನೋದು ಒಂದು ಖಾಯಿಲೆ ಅಂತ ಮಧುಮೇಹ ಅನ್ನೋದೊಂದು ಖಾಯಿಲೆ ಅಲ್ಲ ಇದೊಂದು ಸ್ಥಿತಿ ಏನಪ್ಪಾ ಅಂತ ಹೇಳಿದರೆ ರಕ್ತದಲ್ಲಿನ ಸಕ್ಕರೆ ಅಂಶ ಏನಿರ್ತದೆ ಗ್ಲುಕೋಸ್ ಅಂಶ ಏನಿರ್ತದೆ ಅದು ನಿಗದಿತ ಆ ಪ್ರಮಾಣಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದಕ್ಕೆ ನಾವು ಮಧುಮೇಹ ಅಂತ ಹೇಳ್ತೇವೆ ಅಂದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವಂಥದ್ದು ಇದನ್ನು ಖಾಯಿಲೆ ಯಾವಾಗ ಆಗ್ತದೆ ಅಂತ ಹೇಳಿದರೆ ನಾವು ಮಧುಮೇಹ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡದೇ ಹೋದಾಗ ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ ಆದರೆ ಮಧುಮೇಹ ಅನ್ನೋದು ಒಂದು ಸ್ಥಿತಿ ಮಾತ್ರ ಇದು ಕಾಯಿಲೆ ಅಲ್ಲ ಓಕೆ ಡಾಕ್ಟರ್ ಈ ಎಲ್ಲ ಮಧುಮೇಹ ಮಧುಮೇಹಿಗಳಲ್ಲಿ ಪಾದದ ತೊಂದರೆ ಕಂಡು ಬರ್ತದೆ ಡಾಕ್ಟರ್ ಇಲ್ಲ ಎಲ್ಲ ಮಧುಮೇಹಗಳಲ್ಲಿ ಪಾದ ತೊಂದರೆ ಕಂಡು ಬರಲೇಬೇಕು ಅಂತೇನಿಲ್ಲ ಬಟ್ ಯಾವಾಗ ಅಂತ ಹೇಳಿದರೆ ಮಧುಮೇಹಗಳ ಬಂದ ಅವಧಿಯ ಜಾಸ್ತಿ ಆದ ಹಾಗೆ ಅಂದರೆ ಮಧುಮೇಹ ಬಂದವರಿಗೆ ಎಂಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ಅಂಥವರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ ಅದಾದ್ರ ಮೇಲೆ ಕಡಿಮೆ ಅವಧಿಯಲ್ಲಿ ಕಂಡು ಬರುವುದಿಲ್ಲ ಅಂತಲ್ಲ ನೀವು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಸರಿಯಾಗಿ ನಿಯಂತ್ರಣ ಮಾಡದೇ ಇದ್ದಲ್ಲಿ ನಿಮಗೆ ಕಡಿಮೆ ಅವಧಿ ಮಧುಮೇಹ ಬಂದಾದವರಲ್ಲಿಯೂ ಸಹ ಈ ಮಧುಮೇಹದ ಪಾದ ತೊಂದರೆ ಕಂಡು ಬರ್ತದೆ ಅಥವಾ ನೀವು ಮೊದಲಿಂದನೂ ಸರಿಯಾಗಿ ಪಾದದ ಆರೈಕೆ ಅಥವಾ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣ ಮಾಡಿದಲ್ಲಿ ಈ ಮಧುಮೇಹದ ಪಾದ ತೊಂದರೆ ಎಲ್ಲರಲ್ಲಿಯೂ ಕಂಡುಬರಬೇಕು ಅಂತ ಏನಿಲ್ಲ ಓಕೆ ಡಾಕ್ಟರ್ ಈ ಮಧುಮೇಹಿಗಳಲ್ಲಿ ಪಾದದ ತೊಂದರೆ ಕಾಣಿಸ್ಕೊಂಡ್ರೆ ತೀಕ್ಷ್ಣತೆ ಎಷ್ಟರ ಮಟ್ಟಿಗೆ ಕೆಲವರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಮಧುಮೇಹದಲ್ಲಿ ಪಾದದ ಆಕಾರಗಳಲ್ಲಿ ಬದಲಾವಣೆ ಕಂಡು ಬರ್ಬಹುದು ಇನ್ ಕೆಲವರಿಗೆ ರಕ್ತನಾಳದಲ್ಲಿ ಬದಲಾವಣೆ ಕಂಡು ಬರ್ಬೋದು ಇನ್ ಕೆಲವರಲ್ಲಿ ನರ ದೌರ್ಬಲ್ಯ ಕಂಡು ಬರ್ಬಹುದು ಇನ್ ಕೆಲವರಿಗೆ ಗಾಯಗಳಾಗ್ತದೆ ಇನ್ ಕೆಲವರಿಗೆ ಪಾದದ ಆಂಪ್ಯುಟೇಷನ್ ಅಂತ ನಾವು ಹೇಳ್ತೇವೆ ಕಾಲಿದ ಪಾ ಕಾಲಿನ ಸಹ ಇರ್ಬೋದು ಅಥವಾ ಪೂರ್ಣ ಪಾ ಪಾದವನ್ನು ತೆಗೆಯುವಂಥದ್ದು ಇಂಥದ್ದೆಲ್ಲ ಛೇದನಗಳು ಉಂಟಾಗ್ತದೆ ಇದೆಲ್ಲ ಮಧುಮೇಹದ ಪಾದದ ವಿವಿಧ ತೊಂದರೆಗಳು ಸೊ ಈ ಮಧುಮೇಹದಲ್ಲಿ ಮಸ್ಕ್ಯುಲರ್ ಸ್ಕೆಲೆಟಲ್ ಚೇಂಜಸ್ ಅಂತ ಹೇಳಿದ್ರೆ ಅಂದರೆ ಮಧುಮೇಹದ ಪಾದದ ಆಕಾರದಲ್ಲಿ ಬದಲಾವಣೆ ಕಂಡು ಬರುವಂಥದ್ದು ಈ ಮಧುಮೇಹ ಪಾದದ ಆಕಾರದಲ್ಲಿ ನಮ್ಮ ಉಡುಪಿಯಲ್ಲಿ ನಾವು ಸರ್ವೆ ಮಾಡಿದ್ದೆವು ಮೂರು ವರ್ಷದ ಹಿಂದೆ ಆ ಸರ್ವೆಯಲ್ಲಿ ನಮಗೆ ಕಂಡು ಬಂದ ಪ್ರಕಾರ ಐವತ್ತೆಂಟು ಪ್ರತಿಶತ ಜನರಲ್ಲಿ ಈ ಮಧುಮೇಹ ಪಾದದ ಆಕಾರದಲ್ಲಿ ಬದಲಾವಣೆ ಕಂಡು ಬರ್ತದೆ ಅದಾದ್ರ ಮೇಲೆ ರಕ್ತನಾಳ ತೊಂದರೆ ಈ ರಕ್ತನಾಳ ತೊಂದರೆ ಅನ್ನೋದೇನಿದೆ ಇದು ಇಪ್ಪತ್ತೆರಡು ಪ್ರತಿಶತ ಜನರಲ್ಲಿ ಈ ರಕ್ತನಾಳ ತೊಂದರೆ ಚಿಕ್ಕ ರಕ್ತನಾಳಗಳು ಇರಬಹುದು ಅಥವಾ ದೊಡ್ಡ ರಕ್ತನಾಳಗಳು ಇರಬಹುದು ಈ ರಕ್ತನಾಳದಲ್ಲಿ ಬದಲಾವಣೆ ಕಂಡು ಬಂದಿದೆ ಅದಾದ್ರ ಮೇಲೆ ನ್ಯೂರೋಪತಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ದೆನ್ ಏನಂತ ಹೇಳಿದ್ರೆ ಪಾದದ ನರ ದೌರ್ಬಲ್ಯ ಉಂಟಾಗುವಂಥದ್ದು ಈ ನರ ದೌರ್ಬಲ್ಯ ಸರಿಸುಮಾರು ಒಂದು ಮೂವತ್ತು ಪ್ರತಿಶತ ಜನರಲ್ಲಿ ಈ ಕಂಡು ಬರ್ತದೆ ಕಂಡು ಬಂದಿದೆ ಅದಾದ್ರ ಮೇಲೆ ಅಲ್ಸರ್ ಅಂದರೆ ಗಾಯ ಆಗುವಂಥದ್ದು ಹುಣ್ಣಾಗುವಂಥದ್ದು ಇದು ಆರು ಪ್ರತಿಶತ ಜನರಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಜನರಲ್ಲಿ ಕಂಡುಬಂದಿದೆ ಅದಾದ್ರ ಮೇಲೆ ಇನ್ನು ಕೆಲವರಲ್ಲಿ ಅಲ್ಪ ಪ್ರಮಾಣದ ಇನ್ಫೆಕ್ಷನ್ ಕಂಡು ಬರ್ತದೆ ಇನ್ಫೆಕ್ಷನ್ ಅಂದರೆ ಗಾಯದೇ ಇನ್ಫೆಕ್ಷನ್ ಅಂತ ಏನು ಇರಬೇಕು ಅಂತಿಲ್ಲ ಈ ಬೆರಳುಗಳ ಸಂಧಿಗಳಲ್ಲಿ ಸಹ ಕೆಲವರಿಗೆ ಇನ್ಫೆಕ್ಷನ್ ಕಂಡು ಬರುವಂಥದ್ದು ಇರ್ತದೆ ಅಥವಾ ಚರ್ಮದಲ್ಲಿ ಏನಾದರೂ ತೊಂದರೆ ಹೆಚ್ಚು ಕಡಿಮೆ ಕಂಡು ಬರುವಂಥದ್ದು ಇರ್ತದೆ ಇದು ಪ್ರತಿ ಇಪ್ಪತ್ತಾರು ಪ್ರತಿಶತ ಜನರಲ್ಲಿ ಈ ಪಾದ ತೊಂದರೆ ಕಂಡು ಬರ್ತದೆ ಅದಾದ್ರ ಮೇಲೆ ನೀವು ಪಾದದ ಛೇದನ ಅಂತ ಏನು ಹೇಳ್ತೇವೆ ಈ ಪಾದ ಛೇದನ ಪ್ರಪಂಚದಾದ್ಯಂತ ಪ್ರತಿ ಇಪ್ಪತ್ತು ಸೆಕೆಂಡಿಗೆ ಒಂದು ಪರ್ ಪರ್ಸನ್ ಏನಿರ್ತಾರೆ ಅವರು ಕಾಲಿನ ಬಾ ಯಾವುದಾದ್ರೂ ಒಂದು ಭಾಗ ಅಥವಾ ಪೂರ್ಣ ಪಾದದ ಆ ಛೇದನಕ್ಕೆ ಒಳಗಾಗ್ತಾರೆ ಅದಾದ್ರ ಮೇಲೆ ನಮ್ಮ ಆಸ್ಪತ್ರೆಯನ್ನು ತಕೊಂಡ್ರೆ ಇದರಲ್ಲಿ ಮಧುಮೇಹಿಗಳು ಐವತ್ತು ಪ್ರತಿಶತ ಅಡ್ಮಿಷನ್ ಏನಿರ್ತದೆ ನಮ್ಮ ಹಾರ್ಟಿ ತೊಂದರೆ ಅವರಿಗೆ ಅದು ಪಾದ ತೊಂದರೆ ಅಲ್ಲದೆ ಹಾರ್ಟಿ ತೊಂದರೆ ಬರ್ತದೆ ಆ ಮೂತ್ರಪಿಂಡದ ತೊಂದರೆ ಬರ್ತದೆ ಅಥವಾ ಅವರಿಗೆ ಸ್ಟ್ರೋಕ್ ಆಗುವಂಥದ್ದು ಕಣ್ಣಿನ ತೊಂದರೆಗಳು ಕಂಡು ಬರ್ತದೆ ಅದನ್ನು ಹೊರತುಪಡಿಸಿ ಮಧುಮೇಹಗಳು ಐವತ್ತು ಪ್ರತಿಶತ ಮಧುಮೇಹಗಳು ಆಸ್ಪತ್ರೆಗೆ ಅಡ್ಮಿಷನ್ ಆಗುವಂಥದ್ದು ಚಾನ್ಸಸ್ ಯಾವುದರಿಂದ ಇರ್ತದೆ ಅಂತ ಹೇಳಿದರೆ ಮಧುಮೇಹದ ಪಾದದ ತೊಂದರೆಗಳಿಂದಾಗಿರ್ತದೆ ಅದಲ್ಲದೆ ಏನಪ್ಪ ಅಂತ ಹೇಳಿದರೆ ಭಾರತದಲ್ಲಿ ನಾವು ಆಲ್ಮೋಸ್ಟ್ ವರ್ಷಕ್ಕೆ ಐವತ್ತು ಪ್ರತಿಶ ಐವತ್ತು ಸಾವಿರ ಜನ ಮಧುಮೇಹದ ತೊಂದರೆಯಿಂದಾಗಿ ಪಾದದ ಛೇದನಕ್ಕೆ ಒಳಗಾಗ್ತಾರೆ ಓಕೆ ಡಾಕ್ಟರ್ ಈ ಮಧುಮೇಹದಲ್ಲಿ ಈ ನರ ದೌರ್ಬಲ್ಯ ಆಗುವಂಥದ್ದು ಸಾಮಾನ್ಯ ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದ ಈ ಮಧುಮೇಹಿಗಳಲ್ಲಿ ನರ ದೌರ್ಬಲ್ಯ ಅಂತ ಏನಂತ ಹೇಳಿದರೆ ಕಾಲಿನ ಜ್ಞಾನ ಕಡಿಮೆ ಆಗುವಂಥದ್ದು ಅಥವಾ ಕಾಲು ಡ್ರೈ ಆಗುವಂಥದ್ದು ಪಾದ ಅಂದರೆ ಪಾದ ಡ್ರೈ ಆಗುವಂಥದ್ದು ಇಂಥದ್ದೆಲ್ಲ ಕಂಡು ಬರ್ತದೆ ಈ ಮಧುಮೇಹದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಧುಮೇಹ ಬಂದು ತುಂಬ ದಿನ ಆಯಿತು ತುಂಬ ವರ್ಷ ಆಯಿತು ಮತ್ತು ಮಧುಮೇಹ ಇಲ್ಲ ಅಂತ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರದ್ದು ಪ್ರಮ ಕ್ರಮ ಅಂತ ಹೇಳಿದರೆ ಕ್ರಮೇಣವಾಗಿ ಒಂದೇ ದಿನದಲ್ಲಿ ನಿನ್ನೆ ಅವರಿಗೆ ಸ್ಪರ್ಶ ಜ್ಞಾನ ಇತ್ತು ಇವತ್ತಿಲ್ಲ ಹಾಗಾಗುವುದಿಲ್ಲ ಕ್ರಮೇಣವಾಗಿ ಅವರು ಅವರದ್ದು ಪಾದದ ಸ್ಪರ್ಶ ಜ್ಞಾನ ಕಳ್ಕೊಳ್ತಾರೆ ಏನಾಗ್ತದೆ ಅಂತ ಹೇಳಿದರೆ ಈ ನರದವ್ರ ಬಲೆ ಇರೋರಲ್ಲಿ ಕೆಲವರಿಗೆ ಏನಾಗ್ತದೆ ಅಂದರೆ ಕಾಲು ಉರಿ ಬರುವಂಥದ್ದು ಜುಮ್ ಜುಮ್ ಆಗುವಂಥದ್ದು ಇಂಥ ತೊಂದರೆಗಳು ಕಂಡು ಬರ್ತದೆ ಇನ್ನು ಕೆಲವರು ಏನಪ್ಪ ಏನಾಗ್ತದೆ ಅಂತ ಹೇಳಿದರೆ ಅವರು ನಡೀತಾ ಇರ್ತಾರೆ ಈ ಬೆಲ್ಟ್ ಇಲ್ಲದ ಅಥವಾ ಶೂ ಹಾಕದೇ ಇರುವಂಥದ್ದು ಚಪ್ಪಲ್ ಇರ್ತದೆ ನಾರ್ಮಲ್ ಸ್ಲಿಪ್ಪರ್ ಹವಾಯಿ ಸ್ಲಿಪ್ಪರ್ ಆ ಥರದೆಲ್ಲ ಚಪ್ಪಲ್ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕಾಲಿನಿಂದ ಜಾರಿ ಹೋಗುವಂಥದ್ದು ಅವರಿಗೆ ಅನುಭವಕ್ಕೆ ಬರುವುದಿಲ್ಲ ಯೂಶ್ವಲಿ ಏನಾಗ್ ಏನಾಗ್ತದೆ ಅಂತ ಹೇಳಿದರೆ ನಾವು ಸಹ ಚಪ್ಪಲ್ ಹಾಕೊಂಡು ನಡೆಯುವಾಗ ನಮಗೆ ಸಹ ಸಾಮಾನ್ಯವಾಗಿ ನಾವು ಫಾಸ್ಟ್ ನಡೆಯುವಾಗ ಏನಾಗ್ತದೆ ಅಂತ ಹೇಳಿ ಕಾಲಿಂದ ಚಪ್ಪಲ್ ಜಾರಿ ಹೋಗ್ತದೆ ಆದರೆ ನಮಗೆ ಏನಾಗ್ತದೆ ಕಾಲಿನ ಅಡಿಗಡೆ ನಮಗೆ ಸ್ಪರ್ಶ ಜ್ಞಾನ ಇರೋದ್ರಿಂದಾಗಿ ನಾವು ಅದು ಜಾರಬೇಕಾದ್ರೆ ಮುಂಚೆ ಗಟ್ಟಿ ಮಾಡಿ ಹಿಡಿತೇವೆ ಆದರೆ ಈ ಮಧುಮೇಹಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಾಲು ಅಡಿಗಡೆ ಅವರದ್ದು ಸ್ಪರ್ಶ ಜ್ಞಾನ ಇರುವುದಿಲ್ಲ ಆಗ ಏನಾಗ್ತದೆ ಅವರಿಗೆ ಆ ಚಪ್ಪಲು ಜಾರಿ ಹೋಗುವಂಥದ್ದು ಪಾದರಕ್ಷೆ ಜಾರಿ ಹೋದದ್ದು ಅವರ ಅನುಭವಕ್ಕೆ ಬರುವುದಿಲ್ಲ ಇನ್ನೇನಪ್ಪ ಅಂತ ಹೇಳಿದ್ರೆ ಮಧುಮೇಹಿಗಳಲ್ಲಿ ಅವರು ಒಂದು ವಿಚಾರದಲ್ಲಿ ತುಂಬ ಲಕ್ಕಿ ಎಂತ ಅಂತ ಹೇಳಿದ್ರೆ ಅವ್ರಿಗೆ ಕಾಲಲ್ಲಿ ನೋವಿನ ಅನುಭವ ಇರುವುದಿಲ್ಲ ಆಯ್ತಾ ಅದು ಕೆಲವರು ಏನಪ್ಪ ಅಂತ ಹೇಳ್ಕೊತಾರೆ ಅಂದರೆ ನಂಗೆ ನೋವು ತಡೆದುಕೊಳ್ಳುವಂತ ಶಕ್ತಿ ಜಾಸ್ತಿ ಉಂಟು ಅಂತ ಅಂದ್ಕೊಳ್ತಾರೆ ಬಟ್ ಇದು ಹಾಗಲ್ಲ ಅವರದ್ದು ಕಾಲಲ್ಲಿ ಸ್ಪರ್ಶ ಜ್ಞಾನ ಇಲ್ಲ ಅದಕ್ಕೆ ಅವರಿಗೆ ಇರುವಂಥದ್ದು ಗೊತ್ತಾಗೋದಿಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಕಾಲಿಗೆ ಏನಾದರೂ ಕಲ್ಲು ಚುಚ್ಚಿತ್ತು ನಾವು ಯೂಶಲಿ ಏನು ಮಾಡ್ತೇವೆ ಕಾಲಿಗೆ ಕಲ್ಲು ಹೊಡಿತ ಅಥವಾ ಮುಳ್ ಚುಚ್ಚಿತಾ ಕೂಡಲೇ ನಾವೆಂಥ ಮಾಡ್ತೇವೆ ಕಾಲನ್ನು ಆ ಸ್ಥಳದಿಂದ ಎತ್ತುತ್ತೇವೆ ಅದು ಅಂದರೆ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡ್ತವೆ ಆದರೆ ಈ ಮಧುಮೇಹಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಾಲು ಅಡಿಗಡೆ ಸ್ಪರ್ಶ ಇಲ್ಲದೆ ಇರೋದ್ರಿಂದ ತಾಗಿದ್ರೂ ಸಹ ಗೊತ್ತಾಗೋದಿಲ್ಲ ಇನ್ ಕೆಲವರಿಗೆ ಅವರು ಕಾಲಲ್ಲಿ ಗಾಯ ಆಗಿದ್ದು ಸಹ ಗೊತ್ತಾಗುದಿಲ್ಲ ಅವರಿಗೆ ಅವ್ರ ಮನೆಯವ್ರು ಯಾರಾದರೂ ಒಬ್ರು ತಿಳಿಸಿಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರಾದರೂ ಸ್ನಾ ಕಾಲಲ್ಲಿ ಏನಾದರೂ ಚಪ್ಪಲಿ ಅಂಗಡಿ ಹೋದಾಗ ಚಪ್ಪಲ್ ತಗೊಳಕ್ಕೆ ಹೋದಾಗ ಯಾರಾದರೂ ಒಬ್ರು ಐ ಮೀನ್ ಚಪ್ಪಲ್ ಅಂಗಡಿ ಅವ್ನು ಹೇಳ್ಬೋದು ನಿಮ್ಮ ಕಾಲಲ್ಲಿ ಗಾಯ ಆಗಿದೆ ನೋಡ್ಲಿಲ್ವಾ ಅಂತ ಸೊ ಅಂದರೆ ಅವರಿಗೆ ಕಾಲಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದಾಗಿ ಅಥವಾ ಅವರು ಅದನ್ನು ಗಮನಕ್ಕೆ ತಗೊಳ್ಳದೆ ಇರೋದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಅದು ತೀವ್ರತರವಾಗಿ ಉಲ್ಬಣ ಆಗುವಂಥದ್ದು ಸಾಧ್ಯತೆ ಇರ್ತದೆ ಇನ್ನೇನಪ್ಪ ಅಂತ ಹೇಳಿದರೆ ಈ ನರ ದೌರ್ಬಲ್ಯದಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಮಾಂಸಖಂಡಗಳು ಅವು ಕ್ರಮೇಣವಾಗಿ ಅವುಗಳ ಬಲವನ್ನು ಕಳ್ಕೊಳ್ತಾ ಬರ್ತದೆ ಮಧುಮೇಹಿಗಳಲ್ಲಿ ಆಗ ಏನಪ್ಪ ಆಗ್ತದೆ ಅಂತ ಹೇಳಿದರೆ ಯೂಶ್ವಲಿ ನಾವು ನಿಲ್ಲುವಾಗ ಹೇಗಿರ್ತದೆ ಅಂತ ಹೇಳಿದರೆ ನಮ್ಮ ಪಾ ಇದೀಗ ನನ್ನ ಪಾದ ಅಂತ ಇಟ್ಕೊಂಡ್ರೆ ಇದು ಹಿಮ್ಮಡಿ ಇದು ಪಾದದ ಮುಂಭಾಗ ಅಂತ ಇಟ್ಕೊಂಡ್ರೆ ನಾರ್ಮಲ್ ಪರ್ಸನ್ನಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ಐವತ್ತು ಪ್ರತಿಶತ ಭಾರ ಏನಿರ್ತದೆ ನೀವು ನಿಲ್ಲುವಾಗ ನಿಮ್ಮ ದೇಹದ್ದು ನಿಮ್ಮ ಹಿಮ್ಮಡಿ ಮೇಲೆ ಹೋಗ್ತದೆ ಇನ್ನು ಉಳಿದ ಐವತ್ತು ಪ್ರತಿಶತ ಭಾರ ಏನಿರ್ತದೆ ಪಾದದ ಮುಂಭಾಗದಲ್ಲಿ ಹೆಚ್ಚಾಗಿ ಇರ್ತದೆ ಅಂದರೆ ಉಳಿದದ ಕಡೆ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ ಆದರೆ ಈ ಮಧುಮೇಹಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಅವ್ರ ಕಾಲಲ್ಲಿ ಸ್ಪರ್ಶ ಜ್ಞಾನ ಇಲ್ಲ ಇನ್ನೊಂದು ಮಾಂಸಖಂಡಗಳು ಬಲ ಕಳ್ಕೊಂಡಿದೆ ಏನಾಗ್ತದೆ ಅಂತ ಹೇಳಿದರೆ ಈ ಮುಂಭಾಗದಲ್ಲಿ ಒತ್ತಡ ಶೇಖರಣೆ ಆಗ್ತದೆ ಈ ಮುಂಭಾಗದಲ್ಲಿ ಒತ್ತಡ ಶೇಖರಣೆ ಆಗ ಏನಾಗ್ತದೆ ಅಂತ ಹೇಳಿದರೆ ಎಲ್ಲಿ ಒತ್ತಡ ಜಾಸ್ತಿ ಬೀಳ್ತದೋ ಅಲ್ಲಿ ಗಾಯಗಳಾಗುವಂಥದ್ದು ಸಾಧ್ಯತೆಗಳು ಈ ಮಧುಮೇಹಿಗಳಲ್ಲಿ ಜಾಸ್ತಿ ಇರ್ತದೆ ಆದರೆ ನಾವು ಏನು ಹೇಳ್ತೇವೆ ಪ್ರೆಷರ್ ಚೇಂಜಸ್ ಕಂಡು ಬರುವುದರಿಂದಾಗಿ ಈ ಗಾಯದ ಅವರಿಗೆ ಗಾಯ ಆಗುವಂಥದ್ದು ಪ್ರೆಷರ್ ಕೂತು ಕೂತು ಗಾಯ ಆಗುವಂಥದ್ದು ಸಾಧ್ಯತೆಗಳು ಈ ಮಧುಮೇಹಿಗಳಲ್ಲಿ ಜಾಸ್ತಿ ಇರ್ತದೆ ಓಕೆ ಡಾಕ್ಟರ್ ಈಗ ಈ ಮಧುಮೇಹ ಇದ್ದವರಿಗೆ ಪಾದದ ತೊಂದರೆ ಕಾಣಿಸ್ಕೊಂಡ್ರೆ ಅದನ್ನು ಯಾವ ರೀತಿ ಗುಣಪಡಿಸ್ಕೊಳ್ಬೋದು ಇದಕ್ಕೆ ವಿವಿಧ ಥರದ ಮ್ಯಾ ಮ್ಯಾನೇಜ್ಮೆಂಟನ್ನು ಕೊಡ್ತಾರೆ ಒಂದು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟು ಇರ್ಬೋದು ಇಲ್ಲಾಂದರೆ ಸರ್ಜಿಕಲ್ ಮ್ಯಾನೇಜ್ಮೆಂಟು ಇರ್ಬೋದು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ಏನಪ್ಪ ಏನೆಲ್ಲ ಬರ್ತದೆ ಅಂತ ಹೇಳಿದರೆ ಅವುಗಳು ಲೇಸರ್ ಚಿಕಿತ್ಸೆ ಇರಬಹುದು ಅಥವಾ ಅದಕ್ಕೆ ಯಾವುದಾದ್ರೂ ನ್ಯೂರೋಪತಿ ಅಂದರೆ ನಾ ನರದೋರ್ಬಲದ ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಕೆಲವೊಮ್ಮೆ ಅವರಿಗೆ ಕೆಲವೊಂದು ಗುಳಿಗೆಗಳನ್ನು ಕೊಡ್ತಾರೆ ಮಾತ್ರೆಗಳನ್ನು ಕೊಡ್ತಾರೆ ಅವುಗಳಿರ್ಬಹುದು ಅಥವಾ ಗಾಯ ಇದ್ದಾಗ ಕೆಲವೊಮ್ಮೆ ಜಸ್ಟ್ ಅದನ್ನು ಸತ್ತ ಚರ್ಮಗಳನ್ನು ತೆಗಿಲಿಕ್ಕೆ ಅವರು ಡಿಬ್ರೈಡ್ಮೆಂಟ್ ಅಂತ ಮಾಡ್ತಾರೆ ಅದನ್ನು ತೆಗೆಯುವಂಥದ್ದಿರಬಹುದು ಇಲ್ವಾ ಗ ಗಾಯಕ್ಕೆ ಗ್ಯಾಂಗ್ರಿನ್ ಏನಾದರೂ ಇದ್ದರೆ ಅದಕ್ಕೆ ತೆಗಿ ಅಂಥ ಸಮಯದಲ್ಲಿ ಆ ಪಾದದ ಭಾಗಗಳನ್ನು ತೆಗಿಲೇಬೇಕಾಗುತ್ತೆ ಅಂಥದ್ರಲ್ಲೆಲ್ಲ ವಿವಿಧ ಚಿಕಿತ್ಸೆಗಳಿರ್ತದೆ ಅದಾದ್ರ ಮೇಲೆ ಗಾಯಕ್ಕೆ ಬ್ಯಾಂಡೇಜ್ ಮಾಡುವಂಥದ್ದು ಇಂಥದ್ದೆಲ್ಲ ಚಿಕಿತ್ಸೆಗಳು ಇರ್ತದೆ ನೀ ನ್ಯೂರೋಪತಿ ಅಂತ ನಾವು ತಕೊಂಡ್ರೆ ನಾವು ಲೇಸರ್ ಚಿಕಿತ್ಸೆ ಕೊಡೋದ್ರಿಂದಾಗಿ ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲ ಕೆಲವರಿಗೆ ತೀವ್ರ ತರ ಸಿಂಪ್ಟಮ್ಸ್ ಇದ್ದವರಿಗೆ ಸಹ ತುಂಬಾ ಮಟ್ಟಿಗೆ ಅದು ಗುಣ ಆಗಿದ್ದು ನಾವು ಸಹ ನೋಡಿದ್ದೇವೆ ಓಕೆ ಡಾಕ್ಟರ್ ಈಗ ಈ ಪಾದದ ತೊಂದರೆ ಬಂದಿದೆ ಅಥವಾ ಈ ಮಧುಮೇಹ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ಯಾವ ರೀತಿ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ ಈ ಮಧುಮೇಹ ಬಂದವರಲ್ಲಿ ಹೆಚ್ಚಾಗಿ ಸಿಂಪ್ಟಮ್ಸ್ ಏನು ಇರ್ತದೆ ಅಂತ ಹೇಳಿದ್ರೆ ಕಣ್ಣು ಮಂಜಾಗುವಂಥದ್ದು ಇರಬಹುದು ತೂಕ ಕಡಿಮೆ ಆಗುವಂಥದ್ದು ಇರಬಹುದು ಅತಿಯಾದ ಬಾಯಾರಿಕೆ ಉಂಟಾಗುವಂಥದ್ದು ಅಥವಾ ಅತಿಯಾದ ಮೂತ್ರ ವಿಸರ್ಜನೆ ಹೋಗುವ ಹೋಗುವಂಥದ್ದು ಅದಾದ್ರ ಮೇಲೆ ಅವರಿಗೆ ಎಂತ ಹೇಳ್ತಾರೆ ಲಿಬಿಡೋ ಅಂತ ಹೇಳ್ತಾರೆ ಅಂತದ್ದು ತೊಂದರೆಗಳು ಕಂಡು ಬರುವಂತದ್ದು ಈ ಮಧುಮೇಹಿಗಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ ಅದಾದ್ರ ಮೇಲೆ ಈ ಮಧುಮೇಹ ಸರಿಯಾಗಿ ಅವರು ನಿಯಂತ್ರಣ ಮಾಡದೆ ಹೋದಲ್ಲಿ ಅಥವಾ ಅವ್ರು ಕೆಲವರು ಏನಾಗ್ತದೆ ಅಂತ ಹೇಳಿದ್ರೆ ಅವರು ಹೋಗಿ ಪರೀಕ್ಷೆ ಮಾಡದೆ ಮಾಡುವುದಿಲ್ಲ ಹೆಚ್ಚಾಗಿ ಏನಂತ ಹೇಳಿದ್ರೆ ಎಲ್ಲರಲ್ಲಿಯೂ ಈ ಗುಣಲಕ್ಷಣಗಳು ಕಂಡು ಬರಬೇಕು ಅಂತಿಲ್ಲ ಐವತ್ತು ಪ್ರತಿಶತ ಜನರಲ್ಲಿ ಯಾವುದೇ ಗುಣಲಕ್ಷಣಗಳು ಇರುವುದಿಲ್ಲ ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಾವೀಗ ಯೂಶಲಿ ಏನಪ್ಪಾ ಅಂತ ಹೇಳಿದ್ರೆ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಮಾತ್ರ ವೈದ್ಯರ ಹತ್ರ ಹೋಗ್ತೇವೆ ಇಲ್ಲ ಅಂದ್ರೆ ಹೋಗುದಿಲ್ಲ ಏನಾಗ್ತದೆ ಅವರಿಗೆ ಅವ್ರಿಗೆ ಮಧುಮೇಹ ಉಂಟು ಅಂತಾನೆ ಗೊತ್ತಿರುವುದಿಲ್ಲ ಅಂತ ಸಂದರ್ಭಗಳಲ್ಲಿ ಅವರಿಗೆ ಹೃದಯ ತೊಂದರೆ ಉಂಟಾಗಬಹುದು ಮೂತ್ರಪಿಂಡ ತೊಂದರೆ ಉಂಟಾಗಬಹುದು ಅಥವಾ ಕಣ್ಣಿನ ತೊಂದರೆಗಳು ಉಂಟಾಗಬಹುದು ಆಮೇಲೆ ಮೆದುಳಿಗೆ ತೊಂದರೆ ಉಂಟಾಗಬಹುದು ಮತ್ತೆ ಸಹ ತೊಂದರೆಗಳು ಉಂಟಾಗಬಹುದು ಓಕೆ ಡಾಕ್ಟರ್ ಈಗ ಈ ಮಧುಮೇಹ ಬರುವಂಥದ್ದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಅಂತ ಹೇಳ್ಬೋದು ಮಕ್ಕಳಲ್ಲಿ ಕೂಡ ನಾವು ಮಧುಮೇಹವನ್ನು ಕಾಣಬಹುದು ಇದಕ್ಕೆ ಮುಖ್ಯ ಕಾರಣ ಏನು ಡಾಕ್ಟರ್ ಆ ಮಧುಮೇಹದಲ್ಲಿ ವಿವಿಧ ಪ್ರಭೇದಗಳಿದೆ ಅದರಲ್ಲಿ ಒಂದು ಪ್ರಭೇದ ಮಧುಮೇಹ ಅಂತ ಹೇಳ್ತೇವೆ ಪ್ರಭೇದ ಒಂದು ಮಧುಮೇಹ ಆಮೇಲೆ ಪ್ರಭೇದ ಎರಡು ಮಧುಮೇಹ ಈ ಹೆಚ್ಚಾಗಿ ಇದು ಹೆಚ್ಚಾಗಿ ಕಂಡು ಬರುವಂತದ್ದು ಇದೆರಡು ಮಧುಮೇಹಗಳು ಸೊ ಈ ಪ್ರಭೇದ ಒಂದು ಮಧುಮೇಹ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಇದಕ್ಕೆ ಯಾವುದೇ ಕಾರಣಗಳಿಲ್ಲ ಅದು ಹೇಳ್ತೇವೆ ನಾವು ಆಟೋ ಸಹ ಇರಬಹುದು ಅಥವಾ ಜೆನೆಟಿಕ್ ಇರಬಹುದು ಅದಕ್ಕೆ ಯಾವುದೇ ಇರುವಂತದ್ದಿಲ್ಲ ಸೊ ಇದರಲ್ಲಿ ಏನಂತ ಹೇಳಿದರೆ ಅವರು ಇನ್ಸುಲಿನ್ನಲ್ಲಿ ಅವಲಂಬಿತ ಆಗಿರ್ತಾರೆ ಅವರಿಗೆ ಯಾವಾಗ ಮಧುಮೇಹ ಬಂದಿದೆ ಅಂತ ಹೇಳಿದ ಹೇಳ್ತಾರೋ ಆಗ್ಲಿಂದವೂ ಅವರಿಗೆ ಇನ್ಸುಲಿನ್ ಕೊಡಲೇಬೇಕು ಯಾಕಂದರೆ ಅವರ ದೇಹದಲ್ಲಿ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗುವಂಥದ್ದೇ ಇಲ್ಲ ಇನ್ನು ಪ್ರಭೇದ ಎರಡು ಮಧುಮೇಹ ಈ ಪ್ರಭೇದ ಎರಡು ಮಧುಮೇಹ ಹೆಚ್ಚಾಗಿ ಏನಪ್ಪಾ ಅಂತ ಹೇಳಿದರೆ ಅಪ್ಪ ಅಮ್ಮ ಇಬ್ಬರಲ್ಲಿಯೂ ಇದ್ದರೆ ನಿಮಗೆ ಮಧುಮೇಹ ಬರುವಂಥದ್ದು ಸಾಧ್ಯತೆ ತೊಂಬತ್ತೊಂಬತ್ತು ಪ್ರತಿಶತ ಅದೇ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ಬರಿಗಿದ್ರೆ ಎಪ್ಪತ್ತೈದು ಪ್ರತಿಶತ ಚಾನ್ಸಸ್ ಇರ್ತದೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ಐವತ್ತು ಪ್ರತಿಶತ ಮಧುಮೇಹ ಬರುವಂಥದ್ದು ಸಾಧ್ಯತೆಗಳು ಇರ್ತದೆ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಆಯಿತು ಇನ್ನು ಅತಿಯಾದ ಸ್ಥೂಲಕ ತೂಕ ಇರುವವರು ಸ್ಥೂಲಕಾಯ ಅಂತ ಏನು ಹೇಳ್ತೇವೆ ಅವರಲ್ಲಿ ಸಹ ಈ ಮಧುಮೇಹ ಕಂಡು ಬರುವಂಥದ್ದು ಸಾಧ್ಯತೆ ಜಾಸ್ತಿ ಇರ್ತದೆ ಸೊಂಟದ ಸುತ್ತಳತೆ ಅತಿಯಾಗಿ ಇರುವಂಥದ್ದು ಇರುವವರು ಅದಾದ್ರ ಮೇಲೆ ನಮ್ಮ ಏಷ್ಯನ್ ಪಾಪ್ಯುಲೇಷನ್ ಇದೆ ಅಲ್ಲ ಈ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ ನಾವು ಏಷ್ಯನ್ ಪಾಪ್ಯುಲೇಷನ್ನು ಸೌತ್ ಈಸ್ಟ್ ಏಷ್ಯಾದವರಿಗೆ ಈ ಮಧುಮೇಹ ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದಾದ್ರ ಮೇಲೆ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ದ ದೈಹಿಕ ಚಟುವಟಿಕೆ ಯಾರಲ್ಲಿ ಕಡಿಮೆ ಇರ್ತದೆ ವ್ಯಾಯಾಮ ಮಾಡುವುದಿಲ್ಲ ಅಥವಾ ಅವರದ್ದು ಕೆಲಸಗಳು ಸಹ ಹೆಚ್ಚಾಗಿ ಕೂತು ಮಾಡುವಂಥದ್ದೇ ಇರ್ತದೆ ಅಂಥವರಲ್ಲಿಯೂ ಸಹ ಮಧುಮೇಹ ಬರುವಂಥದ್ದು ಸಾಧ್ಯತೆಗಳು ಇರ್ತದೆ ಡಾಕ್ಟರ್ ಈಗ ನೀವು ಆಹಾರ ಕ್ರಮ ಅಂತ ಹೇಳಿದ್ರಿ ಸೊ ಮಧುಮೇಹ ಇರುವಂಥವರಿಗೆ ಆಹಾರ ಕ್ರಮಗಳು ಯಾವ ರೀತಿ ಇರ್ತದೆ ಡಾಕ್ಟರ್ ಆಹಾರ ಕ್ರಮಗಳು ಏನಪ್ಪಾ ಅಂತ ಹೇಳಿದರೆ ನೀವು ಯೂಶ್ವಲಿ ಅದಕ್ಕೆ ಡೈಟಿಷನ್ ಅನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ ಅದರಲ್ಲಿ ನೀವು ಕೆಲವು ಹಣ್ಣುಗಳನ್ನು ತಗೊಳ್ಬೇಕು ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಮಧುಮೇಹಗಳು ಡೈಟಿಷನ್ ಹತ್ರ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕಂತ ಹೇಳಿದ್ರೆ ನನ್ನದು ಆಹಾರ ಕ್ರಮಗಳನ್ನು ಕಂಪ್ಲೀಟ್ ಬದಲಾವಣೆ ಮಾಡ್ತಾರೆ ಅಂತ ಅವರಿಗೆ ಭಯ ಇರ್ತದೆ ಸೊ ಯೂಶಲಿ ಅವರು ಡಯಾಟಿಷಿಯನ್ ಕನ್ಸಲ್ಟೇಷನ್ ಮಾಡಿದಾಗ ಅವರಿಗೆ ಕೆಲವೊಂದು ಆಹಾರಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತಾರೆ ಇದರ ಇದರ ಬದಲು ಒಂದು ಆಲ್ಟರ್ನೇಟಿವ್ ಅನ್ನು ಕೊಡ್ತಾರೆ ಸಕ್ಕರೆ ಬದಲು ಮತ್ತೇನಾದರೂ ಹಾಕುವಂಥದ್ದು ಆಹಾರಕ್ಕೆ ಅದಾದ್ರ ಮೇಲೆ ಅನ್ನದ ಅನ್ನದ ಬದಲು ಬೇರೆ ಏನು ಬಳಸ್ಬೋದು ಆಲ್ಟರ್ನೇಟಿವ್ಸ್ ಆಲ್ಟರ್ನೆಟಿವ್ಸನ್ನು ಹೇಳ್ತಾರೆ ಯಾವುದು ತಿನ್ನಬೇಕು ಯಾವುದು ತಿನ್ಬಾರ್ದು ಇದನ್ನೆಲ್ಲ ಅವರು ಎಕ್ಸ್ಪ್ಲನೇಷನ್ನು ನೀವು ಅನ್ನು ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡ್ತಾರೆ ಓಕೆ ಡಾಕ್ಟರ್ ಈ ಮಧುಮೇಹ ಪಾದದ ತೊಂದರೆ ಇರುವವರಿಗೆ ನಿಮ್ಮ ಈ ಪಾದದ ಚಿಕಿತ್ಸಾಲಯದಲ್ಲಿ ಲಭ್ಯವಿರುವ ಯಾವುದೆಲ್ಲ ಚಿಕಿತ್ಸೆಗಳು ಇದೆಯಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಈ ನಮ್ಮ ಮಧುಮೇಹದಲ್ಲಿ ಪಾದದ ನಮ್ಮ ಫಿಸಿಯೋಥೆರಪಿ ವಿಭಾಗದಲ್ಲಿ ಮಧುಮೇಹ ಪಾದ ಚಿಕಿತ್ಸಾಲಯ ಅಂತ ಉಂಟು ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಸೊ ಅಲ್ಲಿ ನಾವು ಅವರಿಗೆ ಹೆಚ್ಚಾಗಿ ಲೇಸರ್ ಚಿಕಿತ್ಸೆಯನ್ನು ಕೊಡ್ತೇವೆ ಅವರಿಗೆ ನ್ಯೂರೋಪತಿ ನರದವ್ರ ಬಲ್ಲಿದ್ದ ಸಿಂಪ್ಟಮ್ಸ್ ಇದ್ದರೆ ಅಥವಾ ಅವರಿಗೆ ಕಾಲಲ್ಲಿ ಗಾಯ ಏನಾದರೂ ಇದ್ರೆ ಅದಕ್ಕೆ ನಾವು ಅವರಿಗೆ ಲೇಸರ್ ಚಿಕಿತ್ಸೆಯನ್ನು ಕೊಡ್ತೇವೆ ಅದಲ್ಲದೆ ನಾವು ವಾಮ್ ಆಕ್ಸಿಜನ್ ಥೆರಪಿ ಅಂತ ಸಹ ಗಾಯಗಳಿದ್ದವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅದಾದ್ರ ಮೇಲೆ ಅವರಿಗೆ ಗಾಯ ಇದ್ದರೆ ಅದಕ್ಕೆ ಕೇರ್ ಡ್ರೆಸ್ಸಿಂಗ್ ಮಾಡುವಂಥದ್ದು ಡ್ರೆಸ್ಸಿಂಗ್ ಮಾಡುವಂಥದ್ದು ಹೇಗೆ ಅವರು ಮನೇಲಿ ಮಾಡೋದಾದ್ರೆ ಹೇಗೆ ಡ್ರೆಸ್ಸಿಂಗ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾವು ಸಮ ಆಪ್ತ ಸಮಾಲೋಚನೆ ಕೊಡ್ತೇವೆ ಮೇಲೆ ಈ ಯೂಶ್ವಲಿ ಡಯಾಬಿಟಿಸ್ ಇರೋರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಉಗುರುಗಳು ತುಂಬಾ ದಪ್ಪವಾಗಿ ಬೆಳೀತದೆ ಅವರಿಗೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ನೈಲ್ ಕಟ್ರಲ್ಲಿ ಅದು ಕಟ್ ಆಗೋದಿಲ್ಲ ಅಂಥ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಆ ಫೋರ್ಸ್ಫುಲಿ ತೆಗಿಲಿಕ್ಕೆ ಹೋದರೆ ಗಾಯ ಆಗುವಂಥದ್ದು ಸಾಧ್ಯತೆಗಳಿರ್ತವೆ ಅದನ್ನು ನಾವು ನಮ್ಮ ಕ್ಲಿನಿಕಲ್ಲಿ ಸರಿ ಮಾಡಿ ಕೊಡುವಂಥದ್ದು ನೈಲ್ ಕೇರನ್ನು ನಾವು ಕೊಡ್ತೇವೆ ಅದಾದ್ರ ಮೇಲೆ ಫೂಟ್ವೇರ್ ಏನಪ್ಪಾ ಅಂತ ಹೇಳಿದರೆ ಪಾದರಕ್ಷೆಗಳು ಆಮೇಲೆ ಮಧುಮೇಹಿಗಳು ಎಂಥ ಪಾದರಕ್ಷೆಗಳು ಬಳಸಬೇಕು ಗಾಯ ಇರುವವರು ಎಂಥ ಪಾದರಕ್ಷೆಗಳು ಬಳಸಬೇಕು ಅದಾದ್ರ ಮೇಲೆ ಅದಕ್ಕೆ ಸರಿಯಾಗಿ ಪಾದಕ್ಕೆ ಹೊಂದಿಕೊಳ್ಳುವಂಥದ್ದು ಇನ್ಸೋಲ್ ಅಂತ ಹೇಳ್ತೇವೆ ಅಂದರೆ ರಕ್ಷೆ ಒಳಗಡೆ ಹಾಕುವಂಥದ್ದು ಅದು ನಿಮಗೆ ಏನು ಮಾಡ್ತದೆ ಹೇಳಿದ್ರೆ ನಿಮ್ಮ ಪಾದದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ನಾನು ಮುಂಚೆ ಏನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ಸರಿ ಮಾಡುವಂಥದ್ದು ಹೆಲ್ಪ್ ಮಾಡ್ತದೆ ಅದಾದ್ರ ಮೇಲೆ ನಾವು ಫುಡ್ ಕೇರ್ ಎಜುಕೇಷನ್ ಅಂದರೆ ಫುಡ್ ಕೆ ಆಪ್ತ ಸಮಾಲೋಚನೆ ಪ ಪಾದದ ಆರೈಕೆ ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ಈಗ ನಾನು ಒಂದನ್ನೇ ಎಕ್ಸ್ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಸೊ ಈ ಲೇಸರ್ ಥೆರಪಿ ಅಂತ ಏನಿದೆ ಈ ಲೇಸರ್ ಥೆರಪಿಯನ್ನು ಅದು ಬೆಳಕಿನ ಕಿರಣ ನಾವು ಕಾಲಿಗೆ ಕೊಡುವಂಥದ್ದು ಅದರಲ್ಲಿ ಪ ಪರ್ಟಿಕ್ಯುಲರ್ ವೇವ್ಲೆಂತ್ ಇರ್ತದೆ ಆ ವೇವ್ಲೆಂತು ನಿಮ್ಮ ದೇಹದ ಒಳಗಡೆ ಹೋಗಿ ನರದ ಉತ್ತೇಜನ ನರವನ್ನು ಉತ್ತೇಜನ ಕೊಡಲಿಕ್ಕೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಲ್ಲದೆ ನಿಮ್ಮದು ಕಾಲಿನ ರಕ್ತ ಸಂಚಾರ ಏನಿದೆ ಮಧುಮೇಹಗಳಲ್ಲಿ ಯೂಶುವಲಿ ಏನಾಗಿ ಇರ್ತದೆ ಅಂತ ಹೇಳಿದರೆ ರಕ್ತ ಸಂಚಾರದ ಸಹ ಸ್ವಲ್ಪ ತೊಂದರೆಗಳಿರ್ತದೆ ಕಾಲಲ್ಲಿ ಸೊ ಈ ರಕ್ತ ಸಂಚಾರ ಜಾಸ್ತಿ ಆಗುವಂತೆ ಈ ಲೇಸರ್ ನಿಮಗೆ ಹೆಲ್ಪ್ ಮಾಡ್ತದೆ ಅದಾದ್ರ ಮೇಲೆ ಈ ಮಧುಮೇಹಗಳಲ್ಲಿ ಯಾರಿಗೆ ಗಾಯಗಳು ಸಹ ಇರ್ತದಲ್ಲ ಯೂಶ್ವಲಿ ಅವರಿಗೆ ಎಷ್ಟು ವರ್ಷದಿಂದ ಸಹ ಕೆಲವರಿಗೆ ತಿಂಗಳು ಗಟ್ಟಲೆ ಇರ್ತದೆ ಇನ್ನು ಕೆಲವರಿಗೆ ವರ್ಷಗಟ್ಟಲೆ ಸಹ ಗಾಯ ಗುಣ ಆಗುವಂಥದಿಲ್ಲ ಸೊ ಅಂಥವರಿಗೆ ನಾವು ಈ ಲೇಸರ್ ಚಿಕಿತ್ಸೆ ಕಂಡು ಬ ನಮ್ಮ ಕ್ಲಿನಿಕಲ್ಲಿ ಕೊಟ್ಟವರಿಗೆ ಅವರಿಗೆ ಬೇಗವಾಗಿ ಗುಣ ಆಗಲಿಕ್ಕೆ ಸಹಾಯ ಆಗಿದೆ ಏನಾಗ ಬೇಗ ಗಾಯ ತುಂಬಿ ಬರಲಿ ತುಂಬಿ ಬರಲಿಕ್ಕೆ ಮಾಂಸಖಂಡಗಳು ತುಂಬಿ ಬರಲಿಕ್ಕೆ ಈ ಲೇಸರ್ ಚಿಕಿತ್ಸೆ ತುಂಬ ಸಹಾಯಕಾರಿ ಅದಾದ್ರ ಮೇಲೆ ಕೇರ್ ಈ ಕೇರ್ ಏನಪ್ಪ ಅಂತ ಹೇಳಿದರೆ ಡ್ರೆಸ್ಸಿಂಗ್ ಮಾಡುವಂಥದ್ದು ಅದಾದ್ರ ಮೇಲೆ ಆಯಿಂಟ್ಮೆಂಟ್ ಹಚ್ಚಿ ಅದು ಯಾವ ಥರದ್ದು ಮಾಡುವಂಥದ್ದನ್ನು ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಅದಾದ್ರ ಮೇಲೆ ನೇಲ್ಕೇರ್ನ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ನೀವು ಸರಿಯಾಗಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಾರ್ಶ್ ಮಾಡಿ ಈ ಬೆರಳುಗಳ ಸಂಧಿಗಳಲ್ಲಿ ಕಟ್ ಮಾಡಲಿಕ್ಕೆ ಹೋದಾಗ ಆ ಸಂಧಿಗಳಲ್ಲಿ ಗಾಯ ಆಗ್ತದೆ ಸೊ ಅದನ್ನು ನಾವು ತಡಿಲಿಕ್ಕೆ ಯಾಕಂತ ಹೇಳಿದರೆ ಅವರಿಗೆ ಕಾಲಲ್ಲಿ ಸ್ಪರ್ಶ ಜ್ಞಾನ ಸಹ ಇರುವುದಿಲ್ಲ ಗಾ ಒಮ್ಮೊಮ್ಮೆ ಗಾಯ ಆದದ್ದು ಗೊತ್ತಾಗಲಿಕ್ಕಿಲ್ಲ ಸೊ ಅಂಥದ್ದು ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ನಾವು ಕೇರನ್ನು ಸಹ ಕೊಡ್ತೇವೆ ಅದಾದ್ರ ಮೇಲೆ ಫುಟ್ವೇರು ನಾವು ಮಧುಮೇಹಿಗಳಿಗೆ ಹೆಚ್ಚಾಗಿ ಎಮ್ ಸಿ ಪಿ ಅಥವಾ ಎಮ್ ಎಮ್ ಸಿ ಆರ್ ಫುಟ್ವೇರನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ ಅದನ್ನು ಅವರು ಧರಿಸಬೇಕು ಅದಾದ್ರ ಮೇಲೆ ಆಫ್ ಲೋಡಿಂಗ್ ಫುಟ್ವೇರ್ ಈ ಗಾಯ ಇರುವ ಮಧುಮೇಹಿಗಳಿಗೆ ನಾವು ಯೂಶಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲಿ ಗಾಯ ಉಂಟು ಆ ಅಷ್ಟು ಭಾಗಕ್ಕೆ ಭಾರ ಬೀಳದ ಹಾಗೆ ಪಾದರಕ್ಷೆಯಲ್ಲಿ ನಾವು ಚೇಂಜನ್ನು ಮಾಡಿ ಕೊಡ್ತೇವೆ ಅದಾದ್ರ ಮೇಲೆ ಇನ್ಸೋಲ್ ಮಾಡಿಫಿಕೇಶನ್ ಅಂತ ಹೇಳಿದರೆ ನಿಮ್ಮ ಪಾ ದೇಹದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಹೋಗಲಿಕ್ಕೆ ಸರಿಯಾಗಿ ಪಾದದ ಮೇಲೆ ಬೀಳಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಎಲ್ಲಿ ಜಾಸ್ತಿ ಭಾರ ಬೀಳ್ತದೋ ಅಲ್ಲಿ ಗಾಯ ಆಗುವ ಸಾಧ್ಯತೆಗಳಿರುವುದರಿಂದ ಅದನ್ನು ಕರೆಕ್ಟ್ ಮಾಡುವಂಥದ್ದು ಸಹ ತೀರಾ ಇಂಪಾರ್ಟೆಂಟ್ ಆಗಿರ್ತದೆ ಅದಾದ್ರ ಮೇಲೆ ಫುಡ್ ಕೇರ್ ಎಜುಕೇಷನ್ ಆಪ್ತ ಸಮಾಲೋಚನೆಯನ್ನು ಸಹ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡುವ ಈ ಫುಡ್ ಕೇರ್ ಎಜುಕೇಶನ್ ಅನ್ನು ಸಹ ನಾವು ನಮ್ಮ ಪೇಷಂಟ್ಗಳಿಗೆ ಕೊಡ್ತೇವೆ ಎಸ್ ಡಾಕ್ಟರ್ ಈ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಧುಮೇಹಿಗಳು ಮನೆಯಲ್ಲೇ ಕೂತು ಯಾವ ರೀತಿ ಪಾದದ ಆರೈಕೆಯನ್ನು ಮಾಡಬಹುದು ಈ ಮಧುಮೇಹದ ಪಾದದ ಆರೈಕೆಯಿಂದ ಏನಪ್ಪಾ ಅಂತ ಹೇಳಿದರೆ ಎಪ್ಪತ್ತೈದು ಪ್ರತಿಶತ ನೀವು ಗಾಯ ಆಗುವಂಥದ್ದನ್ನು ಅಥವಾ ಪಾದದ ಛೇದನಕ್ಕೆ ಒಳಗಾಗುವಂಥದ್ದನ್ನು ತಡಿಬಹುದು ಇದಕ್ಕೆ ನಿಮ್ಗೆ ಯಾವುದೇ ಇನ್ಸ್ಟ್ರೂಮೆಂಟ್ ಬೇಡ ಯಾವುದೇ ಸಲಕರಣೆಗಳು ಬೇಡ ನೀವೇ ನಿಮ್ಮ ಮನೆಯಲ್ಲಿ ದಿನನಿತ್ಯ ಇದನ್ನ ನೀವು ರೂಢಿಸ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ನೀವು ನಿಯಮಿತವಾಗಿ ವೈದ್ಯರನ್ನಂತೂ ಭೇಟಿ ಮಾಡಲಿಕ್ಕೆ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆದರೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಟೆಲಿಮೆಡಿಸಿನ್ ಆಲ್ರೆಡಿ ಪ್ರಾರಂಭ ಆಗಿದೆ ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ಏನೇ ತೊಂದರೆಗಳಿದ್ರು ನೀವು ವೈದ್ಯರೊಂದಿಗೆ ಆಪ್ತ ಸಮಾಲೋಚನೆ ಮಾಡಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕಂಡ್ಕೊಳ್ಬಹುದು ಅದಾದ್ರ ಮೇಲೆ ಪ್ರತಿನಿತ್ಯ ನೀವು ಪಾದದ ಪರೀಕ್ಷೆಯನ್ನು ಮಾಡಲೇಬೇಕು ಮಧುಮೇಹಗಳು ಏನಪ್ಪಾ ಅಂತ ಹೇಳಿದರೆ ನಾನು ಆಗ್ಲೇ ಹೇಳಿದಾಗ ಇನ್ ಕೆಲವರಿಗೆ ಪಾದದಲ್ಲಿ ಸ್ಪರ್ಶ ಜ್ಞಾನ ಆಡುವಂಥದ್ದು ಇರುವುದಿಲ್ಲ ಆದ್ರಿಂದಾಗಿ ಅವರಿಗೆ ಕಾ ಕಾಲಲ್ಲಿ ಗಾಯ ಆಗುವಂಥದ್ದು ಅಥವಾ ಕಾಲಿನಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದರೆ ಅವರಿಗೆ ಅನುಭವಕ್ಕೆ ಬರ್ಲಿಕ್ಕಿಲ್ಲ ಆದ್ದರಿಂದಾಗಿ ಮನೆಯಲ್ಲಿ ದಿನನಿತ್ಯ ಅವರೇ ಪಾದದ ಆರೈಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ ಈ ಪಾದ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಪಾದವನ್ನು ದಿನನಿತ್ಯ ಮಲಗಬೇಕಾದ್ರ ಮುಂಚೆ ಒಮ್ಮೆ ನೋಡ್ಕೊಳ್ಳುವಂಥದ್ದು ಕಾಲಲ್ಲಿ ಏನಾದ್ರೂ ತೊಂದರೆಗಳಾಗಿದೆಯಾ ಕಾಲಲ್ಲಿ ಕಾಲಿನ ಬಣ್ಣ ಏನಾದ್ರೂ ಚೇಂಜ್ ಆಗಿದೆಯಾ ಉಗುರುಗಳಲ್ಲಿ ಏನಾದ್ರೂ ತೊಂದರೆಗಳು ಕಂಡು ಬಂದಿದ್ಯಾ ಇಂಥದ್ಗಳನ್ನೆಲ್ಲ ನೀವು ಮನೆಯಲ್ಲೇ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಬೋದು ಅಥವಾ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ ಕೆಲವರಿಗೆ ಅವ್ರ ಕಾಲನ್ನ ಬಗ್ಗೆ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಏಜ್ ಜಾಸ್ತಿ ಇರಬಹುದು ಅಥವಾ ಅವರಿಗೆ ಸೊಂಟ ಸುತ್ತಳತೆ ತುಂಬಾ ಇರ್ಬೋದು ಸ್ಥೂಲಕಾಯರಾಗಿರ್ಬೋದು ಅಂಥವ್ರು ಅಂತ ಹೇಳಿದ್ರೆ ಅವರಿಗೆ ಮನೆಯಲ್ಲಿ ಯಾರ್ದಾದ್ರೂ ಸಹಾಯ ಪಡ್ಕೊಂಡು ಕಾಲಲ್ಲಿ ಏನಾದರೂ ತೊಂದರೆಗಳಾಗಿದೆ ಅಂತ ಅವರು ಪರೀಕ್ಷೆ ಮಾಡ್ಕೊಳ್ಬೋದು ಓಕೆ ಡಾಕ್ಟರ್ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 हेलो ಯಾರು ಇದು ಮ್ಯಾಡಮ್ ಇದು ಕಿಸನ್ ಅಂತ ರಿಪಲ್ದಿಂದ ಹ್ಮ್ ಶುಭ ಡಾಕ್ಟರ್ ಜೊತೆ ಮಾತಾಡಬೇಕಿತ್ತು ಅಲ್ಲ ಎಸ್ ನೀವು ಮಾತಾಡಬಹುದು ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ಡಾಕ್ಟರ್ ನಮಸ್ತೆ ನಮಸ್ತೆ ಹೇಳಿ ಒಂದ್ ಕ್ವೆಶ್ಚನ್ ಇತ್ತು ಆಕ್ಚುಲಿ ನಮ್ ತಾಯಿ ಅವ್ರಿಗೆ ಹ್ಮ್ ಈ ಕಾಲ್ದ ಬೆರಳೆಲ್ಲ ಸ್ವಲ್ಪ ಕಪ್ ಕಪ್ ಆಗಿರ್ತದೆ ಆ ಬೆರಳಿದ್ದ ಉಗುರು ಆಕ್ಚುಲಿ ಹ್ಮ್ ಮತ್ತೆ ಬೆರಳುಗಳ ನಡುವೆ ಸ್ವಲ್ಪ ತೇವಾಂಶ ಹಾಗೆ ಇರ್ತದೆ ಯಾವಾಗ್ಲು ಮತ್ತೆ ಆನೆ ಅಂತ ಹೇಳ್ತಾರಲ್ಲ ಅದು ಆಗ್ತಾ ಇರ್ತದೆ ಓಕೆ ಅದಕ್ಕೂ ಈಗ ನೀವು ಹೇಳ್ತಾ ಇರೋದಕ್ಕೆ ಏನಾದ್ರು ರಿಲೇಷನ್ ಇದೆಯಾ ಮೇಡಮ್ ಹಾ ಈ ಆಣಿ ಅನ್ನೋದು ಹೆಚ್ಚಾಗಿ ಮಧುಮೇಹಗಳಲ್ಲಿ ಎಲ್ಲಿ ಒತ್ತಡ ಜಾಸ್ತಿ ಶೇಖರಣೆ ಆಗ್ತದಲ್ಲ ಅಂತ ಜಾಗದಲ್ಲಿ ಕಂಡು ಬರ್ತದೆ ಅದಾದ್ರ ಮೇಲೆ ಈ ನೀವು ಹೇಳಿದ ಹಾಗೆ ಪಾದದ ಬೆರಳುಗಳ ಮಧ್ಯೆ ತೇವಾಂಶ ಏನಿರ್ತದೆ ಅದನ್ನು ನೀವು ಸರಿಯಾಗಿ ತೆಕ್ಕೊಳ್ಬೇಕು ಮಧುಮೇಹಿಗಳು ಯಾಕಂತ ಹೇಳಿದರೆ ತೇವಾಂಶ ಕೂಡೋದ್ರಿಂದಾಗಿ ನಾವು ಕನ್ನಡದಲ್ಲಿ ನಂಜು ಅಂತ ಹೇಳ್ತೇವೆ ಬೆರಳುಗಳ ಮಧ್ಯೆ ಉಂಟಾಗುವಂಥದ್ದು ಅದನ್ನು ನೀವು ಸರಿಯಾಗಿ ಮಲಗುವ ಮುಂಚೆ ಅಥವಾ ನೀವು ಎಲ್ಲಾದರೂ ಸ್ನಾನಕ್ಕೆ ಹೋಗಿ ಬಂದರೆ ಅಥವಾ ಶೌಚಾಲಯಕ್ಕೆ ಹೋಗಿ ಬಂದಾಗ ನೀವು ನೆನಪಲ್ಲಿ ಬೆರಳುಗಳ ಮಧ್ಯೆ ಕ್ಲೀನ್ ಮಾಡ್ಕೊಳ್ಬೇಕು ಅದಾದ್ರ ಮೇಲೆ ನೀವು ಕಾಲುಗಳ ಉಗುರುಗಳ ಸುತ್ತದಲ್ಲಿ ಕಪ್ಪಾಗಿದೆ ಅಂತ ಹೇಳಿದ್ರಿ ಈ ಕಪ್ಪಾಗಿದ್ದಲ್ಲಿ ನೀವು ಒಮ್ಮೆ ವೈದ್ಯರಿಗೆ ತೋರಿಸಿ ಯಾಕಂತ ಹೇಳಿದ್ರೆ ಕೆಲವು ಸಮಯದಲ್ಲಿ ಗ್ಯಾಂಗ್ರಿನ್ ಆಗಿರುವಂತಹ ಏನಾದರೂ ಅಂಟಿಕೊಂಡು ಇರಬಹುದುಗಳು ಇರುವುದ್ರಿಂದಾಗಿ ಅದು ಗ್ಯಾಂಗ್ರೀನ್ ಅಲ್ಲ ಅಥವಾ ಕಾಲಿದ ರಕ್ತ ಸಂಚಾರದಲ್ಲಿ ಏನು ತೊಡಕು ಇಲ್ಲ ಅಂತ ನೀವು ನೋಡ್ಕೊಂಡ್ರ ಮೇಲೆ ನೀವು ವೈದ್ಯರ ಸಲಹೆಯನ್ನು ಅದಕ್ಕೆ ಸರಿಯಾದ ಸೂಚನೆಯನ್ನು ಪಡೆಯುವುದು ತುಂಬಾ ಉತ್ತಮ ಉಗ್ರರು ಕಪ್ ಆಗಿರುವ ಓಕೆ ಅಥವಾ ಬೆರಳು ಕಪ್ ಉಗುರು ಬೆರ ಆ ಉಗ್ರು ಕಪ್ಪಾಗಿದ್ರೆ ನೀವು ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇದೆಲ್ಲ ಕೋವಿಡ್ ಎಲ್ಲ ಮುಗಿದ್ರ ಮೇಲೆ ಹೋದ್ರೆ ಯೂಶ್ವಲಿ ಅವರು ಒಮ್ಮೆ ಪೂರ್ಣವಾದ ಉಗುರು ಬುಡದಿಂದ ಸಹ ತೆಗಿತಾರೆ ಆಗ ನಿಮಗೆ ಹೊಸದಾಗಿ ಬರುವಂತ ಉಗುರು ಸರಿಯಾಗಿ ಬರ್ತದೆ ಯೂಶಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈಗ ಈ ಮಧುಮೇಹಿಗಳಿಗೆ ಈ ಪಾದದಲ್ಲಿ ಹುಣ್ಣಾಗುವಂಥದ್ದು ಸಹಜ ಸೊ ಈ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಯಾವ ರೀತಿ ಅವರು ಆ ಹುಣ್ಣುಗಳಾಗಿದ್ದರೆ ಆರೈಕೆಯನ್ನು ಅವ್ರ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅವರು ಸರಿಯಾಗಿ ಅದಕ್ಕೆ ಡ್ರೆಸ್ಸಿಂಗ್ ಮನೆಯಲ್ಲಿ ಮಾಡುವಂಥದ್ದು ಉತ್ತಮ ಈ ಡ್ರೆಸ್ಸಿಂಗ್ ಮಾಡುವಾಗ ಏನಪ್ಪ ಅಂತ ಹೇಳಿದರೆ ನೀವು ನೆನ್ಪಿಟ್ಕೊಳ್ಳಿ ಸ ಒಂದೇ ಗ್ಲೌಸ್ ಹಾಕ್ಕೊಳ್ಬೇಕು ಇಲ್ಲ ನೀವು ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ಮುಂಚೆ ಸರಿಯಾಗಿ ಕೈಗಳನ್ನು ನೀವು ವಾಶ್ ಮಾಡಬೇಕು ಈ ಕೈಗಳನ್ನು ವಾಶ್ ಮಾಡದೇ ಇದ್ರೆ ಅಥವಾ ನೀವು ಗ್ಲೌಸ್ ಹಾಕ್ದಿದ್ರೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಗಾಯ ಇನ್ಫೆಕ್ಷನ್ ಇಲ್ಲದೇ ಇದ್ದಲ್ಲಿ ಅದಕ್ಕೆ ಇನ್ಫೆಕ್ಷನ್ ತಗಲುವಂಥದ್ದು ಸಾಧ್ಯತೆ ಜಾಸ್ತಿ ಇರ್ತದೆ ಈಗ ಮಳೆಗಾಲ ಈಗ ನೀವು ಏನಪ್ಪ ಅಂತ ಹೇಳಿದರೆ ನೀವು ಡ್ರೆಸ್ಸಿಂಗ್ ಮಾಡಿಕೊಂಡು ಅದಕ್ಕೆ ನೀವು ಸರಿಯಾಗಿ ಕವರ್ ಮಾಡ್ಕೊಳ್ಳದೇ ಇದ್ದರೆ ನೀವು ಆ ಡ್ರೆಸ್ಸಿಂಗ್ ಚಂಡಿ ಆದರೆ ಅದರಿಂದ ತೇವಾಂಶದಿಂದ ಸಹ ಗಾಯ ಆಗುವಂಥ ಗಾಯ ಇನ್ಫೆಕ್ಷನ್ ಆಗುವಂಥದ್ದು ಸಾಧ್ಯತೆಗಳಿರ್ತದೆ ಸೊ ಅದಕ್ಕೆ ನೀವು ಸರಿಯಾದ ಸ್ಟೆರೈಲ್ ಮೆಥಡನ್ನು ಅಂದರೆ ಏನತ್ತವ ಅಂತ ಹೇಳಿದರೆ ಆ ಅದಕ್ಕೆ ಯಾವುದು ಸೋಂಕುಗಳು ತೆಗಿಲ್ಬಾರ್ದು ನೀವು ಆ ಡ್ರೆಸ್ಸಿಂಗ್ ಮಾಡುವಂಥದ್ದಿದ್ರೆ ಆ ಡ್ರೆಸ್ಸಿಂಗಿಗೆ ನೀವು ಸಪ್ರೇಟ್ ಬಾಕ್ಸ್ ಮಾಡಿ ಇಟ್ಕೊಳ್ಳೋದನ್ನು ತೂತಮ್ಮ ಅದರೊಳಗೆ ಒಂದು ಗ್ಲೌಸು ಅದಾದ್ರ ಮೇಲೆ ಅದಕ್ಕೆ ಬೇಕಾಗುವಂಥದ್ದು ಕಾಟನ್ಸ್ಗಳು ಅದಾದ್ರ ಮೇಲೆ ಅದಕ್ಕೆ ಬೇಕಾಗುವಂಥದ್ದು ಪ್ಯಾಡ್ಗಳನ್ನು ಅದರಲ್ಲಿ ಹಾಕಿಟ್ಟು ಬಾಕ್ಸನ್ನು ಮುಚ್ಚಿಡುವಂಥದ್ದು ಆಮೇಲೆ ಅದನ್ನು ಯೂಸ್ ಮಾಡುವಾಗ ಸರಿಯಾಗಿ ನೀವು ಕೈಗಳನ್ನು ವಾಶ್ ಮಾಡಿ ಅಥವಾ ಗ್ಲೌಸನ್ನು ಯೂಸ್ ಮಾಡಿ ಮಾಡುವಂಥದ್ದು ಅದಕ್ಕೆ ನಿಮಗೆ ಯೂಶಲಿ ವೈದ್ಯರುಗಳು ನಿಮಗೆ ಯಾವ ನಿಮ್ಮ ಗಾಯಕ್ಕೆ ಯಾವ ಥರದ್ದು ಆಯಿಂಟ್ಮೆಂಟ್ ಹಾಕಬೇಕು ಅಂತ ಹೇಳಿರ್ತಾರೆ ಅಂಥ ಸಮಯದಲ್ಲಿ ಅವರಿಗೆ ಯಾವುದು ತಕ್ಕದಾದ ಆಯಿಂಟ್ಮೆಂಟ್ ಉಂಟು ಅದನ್ನು ಗಾಯದೊಳಗಡೆ ಹಾಕಿ ಸರಿಯಾಗಿ ಗಾಯವನ್ನು ಸುತ್ತಿಕೊಳ್ಳುವಂಥದ್ದು ಇಂಥದ್ದನ್ನು ಮಾಡ್ಬೋದು ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರಿದು ಇವತ್ತಿನ ಕಾರ್ಯಕ್ರಮದಲ್ಲಿ ಕೋವಿಡ್ ಸಮಯದಲ್ಲಿ ಮಧುಮೇಹ ಪಾದದ ಆರೈಕೆ ಸಲಹೆ ಬಗ್ಗೆ ಡಾಕ್ಟರ್ ಈಗ ಮಾಹಿತಿಯನ್ನ ನೀಡ್ತಿದ್ದಾರೆ ನಿಮ್ಮ ಪ್ರಶ್ನೆಗಳಿದ್ರೆ ಸರ್ 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 ಹೇಳಿ ಹೇಳಿ ನೀವು ಕೇಳ್ತಾ ಇದ್ದೆ ನೀವು ಮಾತಾಡೋದು ಕೇಳ್ತಾ ಇದೆ ಹೌದು ಕೇಳಿ ಸರ್ ಹಲೋ ಹಲೋ ಸರ್ ಕೇಳಿ ನಂಗೆ ನೀವು ಮಾತಾಡೋದು ಕೇಳ್ತಾ ಉಂಟು ಹೌದಾ ನಮಗೆ ಮದುವೆ ಮದುವೆ ಆಗಿ ಒಂದು 8 ವರ್ಷ ಆಯ್ತು ಹಾ ಸರ್ 8 ವರ್ಷ ಆಯ್ತು ಹಾ ಸರ್ ಈಗ ನಾರ್ಮಲ್ ಇದ್ದೆ ನಾನು ಹಾ ಸರ್ ಯಾವ ಯಾವ ತಕಲ್ಬೇಕು ಅಂದರೆ ನೀವು ನಿಮ್ಮದು ಮ ಪಾದದ ಆರೈಕೆಯನ್ನು ನೀವು ಸರಿಯಾಗಿ ಮಾಡ್ಕೊಳ್ಬೇಕು ಯೂಶಲಿ ನೀವು ಸಹ ನೋಡಿರ್ತೀರಿ ನಿಮ್ಮ ಸುತ್ತಲೂ ಸಹ ಸುಮಾರು ಜನ ಶುಗರ್ ಬಂದವರಿಗೆ ಸರಿಯಾಗಿ ಗಾಯ ಆದರೆ ಸರಿಯಾಗಿ ಗುಣ ಆಗದೆ ಇರುವಂಥದ್ದು ವರ್ಷಗಟ್ಟಲೆ ಗುಣ ಆಗದೆ ಇರುವಂಥದ್ದು ನೀವು ಪಾದದ ಆರೈಕೆಯನ್ನು ನೀವು ಸರಿಯಾಗಿ ಮಾ ನಿಮಗೇನು ಸಿಂಪ್ಟಮ್ಸ್ ಇಲ್ಲ ಅಂತಿದ್ರೆ ಕಾಲು ಉರಿ ಬರುವಂಥದ್ದು ಜುಮ್ ಜುಮ್ ಆಗುವಂಥದ್ದು ಅಥವಾ ಕಾಲಿದ್ದು ಸ್ಪರ್ಶ ಜ್ಞಾನ ಇಲ್ಲದೆ ಇರುವಂಥದ್ದು ಇಂಥದ್ದೇನು ತೊಂದರೆ ಇಲ್ಲದೆ ಇದ್ದರೆ ನೀವು ಸರಿಯಾಗಿ ಆರೈಕೆ ಮಾಡಿಕೊಂಡ್ರೆ ಸರಿಯಾಗಿರ್ತದೆ ಸರ್ ರಕ್ತದಲ್ಲಿ ಸಕ್ಕರೆ ಅಂಶ ಸಹ ಸರಿಯಾಗಿ ಮೇಂಟೈನ್ ಮಾಡಿಕೊಂಡ್ರೆ ಏನು ತೊಂದರೆ ಯೂಶುವಲಿ ಆಗೋದಿಲ್ಲ ಓಕೆ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಈ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಸ್ವಲ್ಪ ಜನ ಹಿಂಜರಿತಾರೆ ಹಾಗಾಗಿ ಯಾವುದೇ ಒಂದು ತಮ್ಗೆ ಬೇಕಾದಂತಹ ಮೆಡಿಸಿನ್ ಅನ್ನ ಮೆಡಿಕಲ್ ಹೋಗಿ ತರುವಂತದ್ದು ಮಾಡ್ತಾರೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡದೆ ತರುವಂತದ್ದು ಸೊ ಮಧುಮೇಹಿಗಳು ಹೀಗೆ ಒಂದು ಕಾಲು ಉಬ್ುವಂತದ್ದಾಗಿರ್ಬೋದು ಕಾಲು ಉರಿ ಬರುವಂತದ್ದಾಗಿರ್ಬೋದು ಅದಕ್ಕೆ ಈ ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ಅನ್ನ ತರುವಂತದ್ದು ಎಷ್ಟು ಸೂಕ್ತ ಅವರು ಹಾಗೆ ಯಾ ಇದು ಮಧುಮೇಹಕ್ಕೆ ಪಾದಕ್ಕೆ ಸಂಬಂಧಪಟ್ಟದ್ದಂತಲ್ಲ ಯಾವುದೇ ವಿಚಾರಕ್ಕಾದ್ರೂ ಅವರು ಮನೆ ಮದ್ದು ಮಾಡುವಂಥದ್ದು ಅಥವಾ ಓವರ್ ಕೌಂಟರ್ ನಾವು ಮೆಡಿಸಿನ್ ತಕೊಂಡು ಬರುವಂಥದ್ದು ಡ್ರಗ್ ಹೌಸಿಗೆ ಹೋಗಿ ಮೆಡಿಸಿನ್ ತಕೊಂಡ್ ನಿಮ್ಗೆ ಯಾವುದೇ ಕಾಲಲ್ಲಿ ತೊಂದರೆ ಇಲ್ಲ ಅಂತಿದ್ರೆ ನೀವು ಇಷ್ಟೇ ಜಾಗ್ರತೆ ಮಾಡಿ ಏನು ಅಂತ ಹೇಳಿದ್ರೆ ಒಂದು ನಿಯಮಿತವಾಗಿ ಪಾದ ತಪಾಸಣೆ ಮಾಡ್ಕೊಳ್ಳುವಂತದ್ದು ಇನ್ನೊಂದು ಅಂತ ಏನಂತ ಹೇಳಿದ್ರೆ ಎಲ್ಲಿಯೂ ಸಹ ಬರಿಗಾಲಲ್ಲಿ ನಡಿಬಾರ್ದು ಮನೆಯಿಂದ ಹೊರಗಡೆ ನಿಮ್ಗೆ ಮನೆಯೊಳಗೆ ಚಪ್ಪಲ್ ಹಾಕುವಂತದ್ದು ಅವಕಾಶ ಇದ್ರೆ ವೆಲ್ ಅಂಡ್ ಗುಡ್ ತುಂಬಾ ಒಳ್ಳೇದು ಇಲ್ಲ ಅಂತಿದ್ರೆ ನೀವು ಮನೆಯಿಂದ ಅಟ್ಲೀಸ್ಟ್ ಮನೆಯಿಂದ ಹೊರಗೆ ಕಾಲಿಡುವಾಗ ಚಪ್ಪಲಿ ಇಲ್ಲದೆ ಹೊರಗೆ ಹೋಗಲೇಬಾರದು ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಕಾಲಡಿ ಸ್ಪರ್ಶ ಇರುವುದಿಲ್ಲ ಏನಾದ್ರೂ ಗಾಯ ಆದರೆ ಕಲ್ಲು ಚುಚ್ಚಿದ್ರೆ ಮುಳ್ಳು ಚುಚ್ಚಿದ್ರೆ ನಿಮಗೆ ಅನುಭವಕ್ಕೆ ಬರುವುದಿಲ್ಲ ಆದ್ರಿಂದಾಗಿ ನೀವು ಚಪ್ಪಲಿಯನ್ನು ಧರಿಸಿ ಹೋಗುವಂಥದ್ದು ತುಂಬಾ ಒಳ್ಳೇದು ಅದಾದ್ರ ಮೇಲೆ ಆರಾಮದಾಯಕವಾದ ಪಾದರಕ್ಷೆ ಬಳಸ್ಬೇಕು ಏನಪ್ಪಾ ಅಂತ ಹೇಳಿದರೆ ಕೆಲವರು ತೀರ ಬಿಗಿಯಾದಂಥ ಪಾದರಕ್ಷೆ ಧರಿಸ್ತಾರೆ ಅವರಿಗೆ ಕಾಲಿಗೆ ಸರಿಯಾಗಿ ಹೊಂದಿಕೊಳ್ಳದಂಥ ಪಾದರಕ್ಷೆ ಇನ್ ಕೆಲವರು ತೀರಾ ಲೂಸ್ ಆಗಿರುವಂತದ್ದು ಪಾದರಕ್ಷೆಯನ್ನು ಸಹ ಚಪ್ಪಲಿ ಹಾಕ್ತಾರೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ನೀವು ಯೂಶ್ವಲಿ ನಾವೇನು ಹೇಳ್ತೇವೆ ನಮ್ಮ ಪೇಷೆಂಟ್ಗಳಿಗೆ ಅಂತ ಹೇಳಿದ್ರೆ ಸಂಜೆ ಸಮಯಕ್ಕೆ ಹೋಗಿ ನೀವು ಚಪ್ಪಲ್ ತಗೊಳ್ಳಿ ಅಂತ ಏನಕ್ಕೆ ಯಾಕೆ ಅಂತ ಹೇಳಿದರೆ ಸಂಜೆ ಸಮಯಕ್ಕೆ ನೀವು ತಿರುಗಡಿ ತಿರುಗಡಿ ಕಾಲು ಸ್ವಲ್ಪ ಉಬ್ಬಿರ್ತದೆ ನೀವು ಬೆಳಿಗ್ಗೆ ಹೋಗಿ ಕಾ ಚಪ್ಪಲ್ ತಗೊಂಡ್ರೆ ನಿಮಗೆ ಒಂದು ಸೈಜ್ ಕಡಿಮೆ ಸಾಕಾಗ್ತದೆ ನೀವು ಸಂಜೆ ಸಮಯಕ್ಕೆ ಕಾಲು ಸ್ವಲ್ಪ ಉಬ್ಬಿರೋದ್ರಿಂದಾಗಿ ನಿಮಗೆ ಒಂದು ಸೈಜ್ ಜಾಸ್ತಿ ಬೇಕಾಗ್ತದೆ ಅಂಥ ಪಾದರಕ್ಷೆಯನ್ನು ತಗೊಳ್ಳೋದು ಸಂಜೆ ಸಮಯದಲ್ಲಿ ಪಾದರಕ್ಷೆಯನ್ನು ತಗೊಳ್ಳೋದು ತುಂಬ ಉತ್ತಮ ಅದಾದ್ರ ಮೇಲೆ ನೀವು ಕಾಲಿಗೆ ಸರಿಯಾದಂತದ ಸಾಕ್ಸ್ ಅನ್ನು ಚೀಲ ನಾವು ಸಾಕ್ಸ್ ಏನು ಹೇಳ್ತೇವಲ್ಲ ಅಲ್ಲ ಅದನ್ನ ಶುದ್ಧವಾಗಿರುವಂತದ್ದು ದಿನ ವಾಶ್ ಮಾಡಿದಿರುವಂತದನ್ನ ಸಾಕ್ಸ್ ಅನ್ನು ಹಾಕಿಕೊಳ್ಳಬೇಕು ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರಿದು ಯಾರು ಓಕೆ ಸರ್ ನಿಮ್ಮ ಪ್ರಶ್ನೆನಾ ಕೇಳಬಹುದು ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಕೇಳಿ ಸರ್ ನಂದು ಕಾಲು ಕಾಲು ನೋವು ಹಾ ಸರ್ ಕಾಲು ನೋವು ಹಾ ಸರ್ ಸಾಧಾರಣ ಒಂದು ತಿಂಗಳಿಂದ ಆಯುರ್ವೇದಿಕ್ ಮದ್ದು ಮಾಡಿದೆ ಓಕೆ ಸರ್ ಆಯುರ್ವೇದಿಕ್ ಮದ್ದು ಮಾಡಿ ಅದರಲ್ಲಿ ಕೂಡ ಸ್ವಲ್ಪ ಇದು ಹೋಯ್ತು ಬಾತ್ ಇದು ಓಕೆ ಕಾಲು ನೋವು ಅಂತ ಹೇಳಿದ್ರೆ ಪಾದದ ಯಾವ ಭಾಗದಲ್ಲಿ ನೋವು ಸರ್ ನಿಮಗೆ ಪಾದದ ಗಂಟು ಪಾದದ ಗಂಟೆಲ್ಲಿ ನೋವಾ ಪಾದ ಪಾದ ಗಂಟು ಗಂಟೆಲಿ ನೋವಾ ಕಾಲು ಉಳುಕಿದ ಏನಾದರೂ ಆಗಿದೆ ನಿಮ್ಗೆ ಕಾಲು ಸಮೇ ಉಳುಕಿದೆ ಉಳುಕಿದೆ ಉಳುಕಿ ಹಾ ಉಳುಕಿದಕ್ಕೆ ನೀವು ಅದಕ್ಕೆ ಹಾ ಉಳುಕಿದ್ರೆ ನೀವು ಅದಕ್ಕೆ ಒಮ್ಮೆ ಆರ್ಥೋಪೆಡಿಕ್ಸ್ ಅಲ್ಲಿ ತೋರಿಸಿ ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆ ಮಾಡೋದು ಬೆಸ್ಟ್ ಸರ್ ಮೂಳೆ ವೈದ್ಯರಿಗೆ ತೋರಿಸಿ ನಿನ್ನ ತೋರಿಸಿದೆ ಹಾ ಸರ್ ಮೂಳೆ ತೋರಿಸಿದೆ ಹಾ ಸರ್ ಅವ್ರು ಹೇಳಿದ್ರು ಪಾದದದು ಸ್ವಲ್ಪ ಸಾವಿದಿದೆ ಹಾ ಆದ ಕಾರಣ ನೀವು ಸ್ವಲ್ಪ ಜಾಗೃತಿ ಮಾಡಬೇಕು ಮತ್ತೆ ನೆಲದಲ್ಲಿ ಕೂರಬೇಡಿ ಅಂತ ಹೇಳಿದ್ರು ಹಾ ಸರ್ ನೀವು ಮತ್ತೆ ಕಾಲ್ ಉಳುಕಿದ್ರಿಂದಾಗಿ ನೀವು ಬೆಲ್ಟ್ ಇರುವಂತದ್ದು ಚಪ್ಪಲ್ ಅಥವಾ ಶೂ ಇರುವಂತದ್ದು ಚಪ್ಪಲ್ ಹಾಕುದು ತುಂಬಾ ಉತ್ತಮ ಯಾಕಂತ ಹೇಳಿದ್ರೆ ನಿಮಗೆ ಪುನಃ ಉಳುಕುವಂತ ಸಾಧ್ಯತೆ ಇರುವುದರಿಂದಾಗಿ ಬೆಲ್ಟ್ ಇರೋದು ಅಥವಾ ವೇಟ್ ಜಾಸ್ತಿ ಉಂಟು ಹಾ ಸರ್ ಬೆಲ್ಟ್ ಇರುವಂತದ್ದು ಅಥವಾ ಶೂ ಅಂತದ್ದು ಚಪ್ಪಲ್ ಹಾಕುವಂತದ್ದು ಉತ್ತಮ ಸರ್ ಬೆಲ್ಟ್ ಅಥವಾ ಶೂ ಇರುವಂತ ಶೂ ತರದ್ದು ಚಪ್ಪಲ್ ಅಥವಾ ಬೆಲ್ಟ್ ಇರುವಂತದ್ದು ಚಪ್ಪಲ್ ಓಕೆ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈ ಮದ್ ನೀವು ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆರನೇ ಪಾಯಿಂಟ್ಸು ಕಾಲಿನ ಶುಚಿತ್ವವನ್ನು ಮಧುಮೇಹಿಗಳು ಕಾಪಾಡಿಕೊಳ್ಬೇಕು ದಿನನಿತ್ಯ ದಿನ ನೀವು ಹೊರಗಡೆ ಹೋಗಿ ಬಂದಾದ ನಂತರ ಶುದ್ಧವಾದ ನೀರಲ್ಲಿ ಕಾಲನ್ನು ಸರಿ ಮಾಡಿ ಸೋಪ್ ಹಾಕ್ಕೊಂಡು ತೊಳ್ಕೊಳ್ಳಿಕ್ಕೆ ನೀವು ತೊಳ್ಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ ಬೆರಳುಗಳ ಮಧ್ಯೆ ಸಹ ಸರಿಯಾಗಿ ತೊಳ್ಕೊಳ್ಬೇಕು ತೊಳೆದ ಆದ್ರ ಮೇಲೆ ಕಾಲನ್ನು ಡ್ರೈ ಮಾಡ್ಕೊಳ್ಬೇಕು ಟವಲನ್ನು ಯೂಸ್ ಮಾಡಿ ನೀವು ಕಾಲನ್ನು ಒಣಗಿ ಒಣಗಿಸಬೇಕು ಒಣಗಿಸುವಾಗ ಬೆರಳುಗಳ ಮಧ್ಯ ಆಗ ನಮ್ಮ ಕಾಲರ್ ಸಹ ಫೋನ್ ಮಾಡಿ ಕೇಳಿದ್ರು ಅವರು ಬೆರಳುಗಳ ಮಧ್ಯೆ ಸಹ ಕ್ಲೀನ್ ಮಾಡಿಕೊಳ್ಳುವಂಥದ್ದು ಒಣಗಿಸಿ ಇಟ್ಕೊಳ್ಳುವಂಥದ್ದು ತುಂಬ ಅಗತ್ಯ ಅದಾದ್ರ ಮೇಲೆ ಅವ್ರು ಯಾವತ್ತು ಹೆಚ್ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಉರಿ ಇರುವಾಗ ಅಥವಾ ಈ ಕೆಲವೊಮ್ಮೆ ನಮ್ಮನೆ ಸಿರುವಾಗ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕಾಲನ್ನು ಬಿಸಿ ನೀರಲ್ಲಿ ಮುಳುಗಿಸಿ ಇಟ್ಕೊಳ್ಳುವಂಥದ್ದು ಅಥವಾ ಕಾಲು ನೋವು ಬಂದಾಗ ಬಿಸಿ ನೀರಲ್ಲಿ ಮುಳುಗಿಸಿ ಇಟ್ಕೊಳ್ಳುವಂಥದ್ದು ನಮ್ಮಲ್ಲೆಲ್ಲ ಸರ್ವೇ ಸಾಮಾನ್ಯ ಈ ಮಧುಮೇಹಗಳು ಇಂಥದನ್ನ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರಿಗೆ ಕಾಲಲ್ಲಿ ಅದು ಬೊಬ್ಬೆ ಬಂದರೂ ಸಹ ಗೊತ್ತಾಗುದಿಲ್ಲ ಬೊಕ್ಕೆ ಬಂದ ಬರ್ತದೆ ಅಂತ ಹೇಳ್ತೇವಲ್ಲ ಅದು ಬಂದರೂ ಸಹ ಅವರಿಗೆ ಗೊತ್ತಾಗುದಿಲ್ಲ ಕಾಲಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೆ ಇರುವುದರಿಂದಾಗಿ ಆದ್ರಿಂದ ಬೆಚ್ಚಗಿನ ನೀರನ್ನ ಯೂಸ್ ಮಾಡಬಹುದು ಅಥವಾ ಆದರೆ ತೀರ ಬಿಸಿಯಾದಂತ ನೀರುಗಳನ್ನ ಅವರು ಯೂಸ್ ಮಾಡಬಾರ್ದು ಅದಾದ್ರ ಮೇಲೆ ಈ ಮಧುಮೇಹಗಳಲ್ಲಿ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಶುಷ್ಕ ತ್ವಚೆ ಸೇರ್ತದೆ ಪಾದದಲ್ಲಿ ಈ ನರ ದೌರ್ಬಲ್ಯದಿಂದಾಗಿ ಅವ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಥವಾ ತೆಂಗಿನೆಣ್ಣೆ ಅದನ್ನ ಕಾಲಿಗೆ ಹಚ್ಚಬೇಕು ಅದು ಹಚ್ಚುವಾಗ ಏನಂತ ಹೇಳಿದ್ರೆ ಬೆರಳುಗಳ ಮಧ್ಯೆ ಹಚ್ಚಬಾರ್ದು ಯಾಕಂದ್ರೆ ಬೆರಳುಗಳ ಮಧ್ಯ ತೇವಾಂಶಗಳು ಉಳಿಬಾರ್ದು ಅದರಿಂದಾಗಿ ಪಾದದ ಮೇಲ್ಗಡೆ ಮತ್ತೆ ಕೆಳಗಡೆ ಅದನ್ನ ಸವರಿ ಡ್ರೈ ಆದ್ರ ಮೇಲೆ ನೀವು ನಡ ನಡಿಬಹುದು ಅದಾದ್ರ ಮೇಲೆ ನೀವು ಸರಿಯಾಗಿ ಉಗುರುಗಳನ್ನು ಕಟ್ ಮಾಡ್ಬೇಕು ಈಗ ಉಗುರುಗಳು ತೀರ ದಪ್ಪ ಇಲ್ಲ ನಾರ್ಮಲ್ ಆಗಿ ನೀವೇ ಮನೆಯಲ್ಲಿ ಕಟ್ ಮಾಡ್ಕೊಳ್ಳುವಂತದ್ದು ನಿಮ್ಗೆ ಅವಕಾಶ ಇದ್ರೆ ಅದನ್ನು ನೀವು ನೇರವಾಗಿ ಕಟ್ ಮಾಡಬೇಕು ಆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಶೇಪ್ ಕೊಡ್ಲಿಕ್ಕೆ ಹೋಗ್ತಾರೆ ಅರ್ಧ ಚಂದ್ರ ಆಕಾರದಲ್ಲಿ ನೀವು ಹಾಗೆ ಮಾಡ್ಲಿಕ್ಕೆ ಹೋದರೆ ಈ ತುದಿಗಳ ಹೆಜ್ಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗಾಯ ಆಗುವಂಥದ್ದು ಸಾಧ್ಯತೆಗಳಿರ್ತದೆ ಆದ್ರಿಂದಾಗಿ ನೇರವಾಗಿ ಕಟ್ ಮಾಡಿ ನೆಕ್ಸ್ಟ್ ಅದನ್ನು ನಾವು ಫೈಲರಲ್ಲಿ ಅದನ್ನು ನೀವು ಶಾರ್ಪ್ ಎಜ್ಜಸನ್ನು ಸರಿ ಮಾಡ್ಕೊಳ್ಬೇಕು ಅದಾದ್ರ ಮೇಲೆ ಮಧುಮೇಹ ನಿಯಂತ್ರಣ ತುಂಬ ಅಗತ್ಯ ಅದಾದ್ರ ಮೇಲೆ ನೀವು ಸ್ಮೋಕರ್ ಆಗಿದ್ದರೆ ಅದನ್ನು ಸಹ ನಿಲ್ಲಿಸುವಂಥದ್ದು ಸಹ ತುಂಬ ಅಗತ್ಯ ಆಗಿರ್ತದೆ ಓಕೆ ಡಾಕ್ಟರ್ ಈ ಮಧುಮೇಹ ಚಿಕಿತ್ಸೆಗಳಿಗೆ ನಿಮ್ಮಲ್ಲಿ ತಪಾಸಣೆಯನ್ನು ಯಾವ ರೀತಿ ಮಾಡ್ತೀರಿ ಹಾ ಮಧುಮೇಹಗಳಿಗೆ ನಾವೀಗ ಯಾವುದೇ ಚಿಕಿತ್ಸೆಯನ್ನು ಕೊಡಬೇಕಾದ್ರ ಮುಂಚೆ ಅವರದ್ದು ಪಾದ ತಪಾಸಣೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ ಅದು ಏನಪ್ಪಾ ಅಂತ ಹೇಳಿದರೆ ನರದೌರ್ಬಲ್ಯದ ಬಗ್ಗೆ ನಾವು ಮೋನೋಫಿಲಮೆಂಟ್ ಚಿಕಿತ್ಸೆ ಇದು ಪರೀಕ್ಷೆ ಮಾಡ್ತೇವೆ ಈ ಪರೀಕ್ಷೆಯಲ್ಲಿ ಏನಪ್ಪಾ ಅಂತ ಹೇಳಿದರೆ ಪಾದದ ವಿವಿಧ ಭಾಗದಲ್ಲಿ ಅವರಿಗೆ ಸ್ಪರ್ಶ ಜ್ಞಾನ ಉಂಟ ಇಲ್ವಾ ಅಂತ ನೋಡಲಿಕ್ಕೆ ಮೊನೋಫಿಲಮೆಂಟಲ್ನ ಯೂಸ್ ಮಾಡಿ ಅದೊಂದು ಬಿ ತಂತಿ ಥರ ಇರ್ತದೆ ಅದನ್ನು ಬಳಸಿ ನಾವು ನೋಡ್ತೇವೆ ಅದಾದ್ರ ಮೇಲೆ ಕಾಲಿನ ವೈಬ್ರೇಷನ್ ಸರಿ ಉಂಟು ವೈಬ್ರೇಷನ್ ಸೆನ್ಸ್ ಸರಿ ಉಂಟಾ ಅಂತ ನೋಡಲಿಕ್ಕೆ ಅದಕ್ಕೆ ನಾವು ವೈಬ್ರೇಷನ್ ಪರ್ಸೆಪ್ಷನ್ ತ್ರೆ ಅಂತ ಒಂದು ಮೆಷಿನ್ ಉಂಟು ಅದನ್ನು ಬಳಸಿ ನಾವು ಅದನ್ನು ಟೆಸ್ಟ್ ಮಾಡ್ತೇವೆ ಅದಾದ್ರ ಮೇಲೆ ನಾವು ಕಾಲಿಗೆ ವಿವಿಧ ರಕ್ತ ಸಂಚಾರಗಳು ಏನಾದರೂ ಸರಿ ಇಲ್ವಾ ಅಂತ ನೋಡಲಿಕ್ಕೆ ಆ್ಯಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಮತ್ತು ಟ್ರೋ ಟೋ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಮಷೀನನ್ನು ಯೂಸ್ ಮಾಡಿ ರಕ್ತ ಸಂಚಾರ ಸರಿ ಇದೆಯಾ ನೋಡ್ತೇವೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದರೆ ನಾವು ಕಾಲಿನ ಬಿ ಪಿ ಮತ್ತು ಕೈಯ್ದು ಬಿ ಪಿ ನೋಡ್ತೇವೆ ಅಂದರೆ ಕಾಲಲ್ಲಿ ಕೈಗಿಂತ ಕಡಿಮೆ ಬಿ ಪಿ ಇದೆ ಅಂತ ಹೇಳಿದರೆ ನಿಮ್ಮದಲ್ಲಿ ರಕ್ತ ಸಂಚಾರ ಕಡಿಮೆ ಇದೆ ಅಂತ ಅರ್ಥ ಇದಕ್ಕೆ ನಾವು ಆ್ಯಂಕಲ್ ಬ್ರೇಕಲ್ ಇಂಡೆಕ್ಸ್ ಮತ್ತು ಟೋರ್ ಬ್ರೇಕಲ್ ಇಂಡೆಕ್ಸನ್ನು ಯೂಸ್ ಮಾಡ್ತೇವೆ ಅದಾದ್ರ ಮೇಲೆ ಕಾಲಿನ ಪ್ರೆಷರನ್ನು ಚೆಕ್ ಮಾಡಲಿಕ್ಕೆ ನಾವು ಯೂಶ್ವಲಿ ಪ್ರೆಷರ್ ಸ್ಟ್ಯಾಟಿಕ್ ಸ್ಕ್ಯಾನರ್ ಸ್ಕ್ಯಾನರಲ್ಲ ಯೂಸ್ ಮಾಡ್ತೇವೆ ನಿಂತಾಗ ಯಾವ ಥರ ಕಾಲಲ್ಲಿ ಪ್ರೆಷರ್ ಉಂಟು ನಡೆಯುವಾಗ ಯಾವ ಥರ ಕಾಲಲ್ಲಿ ಪ್ರೆಷರ್ ಬೀಳ್ತಾ ಉಂಟು ಅದನ್ನು ನಾವು ಚೆಕ್ ಮಾಡ್ತೇವೆ ಅದಲ್ಲದೆ ನಾವು ಅವರದ್ದು ಜಾಯಿಂಟ್ಗಳು ಹೇಗೆ ಮೂವ್ ಆಗ್ತಾ ಉಂಟು ಬೇರೆ ಬೇರೆ ನಡೆಯುವಾಗ ಪಾದದ ಜಾಯಿಂಟ್ ಗಳು ಹೇಗೆ ಮೂವ್ ಆಗ್ತಾ ಉಂಟು ಆಮೇಲೆ ಕಾಲ್ ಗಂಟುಗಳು ಯಾವ ತರ ಮೂವ್ ಆಗ್ತಾ ಉಂಟು ಇದನ್ನೆಲ್ಲ ನಾವು ಮಾರ್ಕರ್ಸ್ ಅನ್ನ ಯೂಸ್ ಮಾಡಿ ಅದನ್ನು ಸಹ ಪರೀಕ್ಷೆ ಮಾಡಿ ಯಾವ್ದು ಅದರಿಂದಾಗಿ ಅವರಿಗೆ ಕಾಲಲ್ಲಿ ತೊಂದರೆ ಉಂಟಾಗ್ತದೆ ಅಂತ ನಾವು ಪರೀಕ್ಷೆ ಮಾಡ್ತೀವಿ ಒಬ್ಬರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ಹಾ ಹೇಳಿ ಸರ್ ಕೋಡಿಕಾಲ್ ನಿಂದ ರಾಜೇಶ್ ಅಂತ ಓಕೆ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಆ ಪ್ರಶ್ನೆಂದ್ರೆ ನಮ್ಮ ಛಾಯಿಗೆ ಅದು ಆಣಿ ಅಂತ ಆಗಿದೆ ಆಣಿ ಹಾ ಸರ್ ಅದು ಕಾಲ 나ಡಿಯಲ್ಲಿ ಹಾ ಸರ್ ಅದಕ್ಕೆ ಏನು ಮತ್ತೆ ಅಂತ ಅದಕ್ಕೆ ನೀವು ನಮ್ಮ ಈ ನಮ್ಮ ಕ್ಲಿನಿಕ್ ಗೆ ಬಂದ್ರೆ ನಾವು ಯೂಶುವಲಿ ಅವರಿಗೆ ಅದು ತೊಂದರೆ ಇಲ್ಲ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ತೀವ್ರತರ ಆಗಿರ್ತದೆ ಆಣಿ ಆ ಅದಂತದೇನು ತೊಂದರೆ ಇಲ್ಲ ಅಂತಿದ್ರೆ ಯೂಶುವಲಿ ನಾವು ಆಣಿ ಭಾಗಕ್ಕೆ ಭಾರ ಬೀಳದ ಹಾಗೆ ಮಾಡಿ ಚಪ್ಪಲಲ್ಲಿ ಚೇಂಜ್ ಮಾಡಿ ಕೊಡ್ತೇವೆ ಸರ್ ಅದರಿಂದಾಗಿ ಆ ಒತ್ತಡ ಅಲ್ಲಿ ಅವರಿಗೆ ನೋವು ಕಡಿಮೆ ಆಗ್ತದೆ ಆ ಭಾಗದಲ್ಲಿ ಅದೇ ಸರ್ ನೀವು ಮನೆಯಲ್ಲಿ ಮನೆಯಲ್ಲಿ ಹಾಗಿದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಇನ್ಫೆಕ್ಷನ್ ಎಲ್ಲ ಆಗುವಂತದ್ದು ಸಾಧ್ಯತೆಗಳು ಇರ್ತದೆ ನೀವು ಮನೆಯಲ್ಲಿ ಯೂಸ್ ಮಾಡುವಂತ ಬ್ಲೇಡ್ಗಳೆಲ್ಲ ಯಾವುದು ಸ್ಟೆರೈಲ್ ಇರುದಿಲ್ಲ ಇನ್ಫೆಕ್ಷನ್ ಆಗುವಂತದ್ದು ಸಾಧ್ಯತೆ ಇರ್ತದೆ ಅಥವಾ ಗಾಯ ಏನಾದ್ರು ಡೀಪ್ ಆದ್ರೆ ಅದಕ್ಕೆ ಮತ್ತೆ ಗುಣ ಆಗದೆ ಸಾಧ್ಯತೆಗಳು ಇರ್ತದೆ ನೀವು ಅದಕ್ಕೆ ಸರಿಯಾಗಿ ವೈದ್ಯರನ್ನು ಮಾಡಿ ಚಿಕಿತ್ಸೆ ತುಂಬಾ ಸೂಕ್ತ ಬೇಡ ಸರ್ ಅವರಿಗೆ ಸದ್ಯಕ್ಕೆ ಅಲ್ಲಿ ಒಂದು ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಆಗುದಿಲ್ಲ ನೀವು ಅದಕ್ಕೆ ಬಂದ್ರೆ ನಾವು ಸರಿಯಾದ ಪಾದರಕ್ಷೆ ಕೊಟ್ಟು ಆ ಭಾಗಕ್ಕೆ ಬಾರ ಬೆಳ್ದಾಗೆ ಮಾಡಿ ಕೊಡಬಹುದು ಮಂಗಳೂರಲ್ಲಿ ಸಹ ಮಾಡ್ತಾ ಇರ್ವೆ ಸರ್ ಅಲ್ಲಿ ಪೋಡಿಯಾಟ್ರಿಕ್ ಕ್ಲಿನಿಕ್ ಉಂಟು ಮಂಗಳೂರಲ್ಲಿ ಮಂಗಳೂರು ಕೆ ಎಂ ಸಿ ಅಲ್ಲಿ ಸಹ ಮಂಗಳೂರು ಕೆ ಎಂ ಸಿ ಅಲ್ಲಿ ಸಹ ಪೋಡಿಯಾಟ್ರಿಕ್ ಕ್ಲಿನಿಕ್ ಉಂಟು ಹೌದು ಸರ್ ಅದಕ್ಕೆ ಅಗತ್ಯ ಇದ್ರೆ ಅದಕ್ಕೆ ತಪಾಸಣೆ ಮಾಡಿ ಅದಕ್ಕೆ ಯಾವ ತರ ಸೂಕ್ತ ಚಿಕಿತ್ಸೆ ಬೇಕೋ ಆ ತರ ಕೊಡ್ತಾರೆ ಅವರು ಆ ಹೌದು ಸರ್ ಓಕೆ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಓಕೆ ಡಾಕ್ಟರ್ ಈ ಮಧುಮೇಹಕ್ಕೆ ಮಾತ್ರೆಗಳನ್ನ ಜಾಸ್ತಿ ತಗೊಳ್ತಾರೆ ಅದರಿಂದ ಫ್ಯೂಚರಲ್ಲಿ ಏನಾದರೂ ಅಡ್ಡ ಅಡ್ಡ ಪರಿಣಾಮ ಬೀಳುವಂಥ ಚಾನ್ಸಸ್ ಇದೆಯಾ ಇಲ್ಲ ಇದು ಜನರಲ್ಲಿರುವಂಥದ್ದು ತುಂಬಾ ತಪ್ಪು ಕಲ್ಪನೆ ನಾವು ಮಾತ್ರೆ ಒಂದ್ಸಲ ತಕೊಂಡ್ರೆ ನಮ್ಗೆ ಲೈಫ್ ಟೈಮ್ ಮಾತ್ರೆ ಅಥವಾ ಇನ್ಸುಲಿನ್ ಶುರು ಮಾಡಿದರೆ ಲೈಫ್ ಟೈಮ್ ಇನ್ಸುಲಿನ್ ಅಂತ ಅದರಿಂದ ಏನಾದರೂ ತೊಂದರೆ ಆಗ್ಬೋದು ಅಂತ ಇದು ಅಂಥದ್ದೆಲ್ಲ ತಪ್ಪು ಕಲ್ಪನೆಗಳು ಬೇಡ ಜ ಯಾಕಂತ ಹೇಳಿದರೆ ನಿಮ್ಮ ಶುಗರ್ ಕಂಟ್ರೋಲ್ಗೋಸ್ಕರ ನಿಮಗೆ ಮಾತ್ರೆ ಅನ್ನು ಕೊಡುವಂಥದ್ದು ನಿಮ್ಮೊಂದು ರಕ್ತ ಸಂಚಾರ ಸರಿಯಾಗಿ ರಕ್ತ ಸಾರಿ ರಕ್ತದಲ್ಲಿ ಶುಗರ್ ಅಂಶ ಸರಿಯಾಗಿದ್ದರೆ ನಿಮಗೆ ಯಾವುದೇ ತೊಂದರೆಗಳಾಗೋದಿಲ್ಲ ಯಾವುದೇ ಮಾತ್ರೆಗಳಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಅಥವಾ ಇನ್ಸುಲಿನದ ಸಹ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಅದೇ ಅಂಥ ತಪ್ಪು ಕಲ್ಪನೆಗಳು ಬೇಡ ಓಕೆ ಡಾಕ್ಟರ್ ಈ ಮಧುಮೇಹದಿಂದ ಹಾರ್ಟ್ ಅಟ್ಯಾಕ್ ಏನಾದರೂ ಆಗುವಂಥ ಚಾನ್ಸಸ್ ಇದೆಯಾ ಅಂದರೆ ಅವರಿಗೆ ರಿಸ್ಕ್ ಜಾಸ್ತಿ ರಿಸ್ಕ್ ಜಾಸ್ತಿ ಇರ್ತದೆ ಹೌದು ಓಕೆ ಡಾಕ್ಟರ್ ಈಗ ನೀವು ಆಗಲೇ ಹೇಳಿದ್ರಿ ಆಹಾರ ಕ್ರಮಗಳ ಬಗ್ಗೆ ಹೇಳಿದ್ರಿ ಜೊತೆಗೆ ಈ ಒಂದು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಯಾವ ಈ ಮಧುಮೇಹ ಇರುವಂಥವ್ರು ಯಾವುದೆಲ್ಲ ಆಹಾರವನ್ನು ತ್ಯಜಿಸಬೇಕು ಡಾಕ್ಟರ್ ಅಂದರೆ ತುಂಬ ಫ್ಯಾಟ್ ಇರುವಂಥದ್ದು ಆಹಾರಗಳು ಅಥವಾ ಅತಿಯಾದ ಸಿಹಿಯಾಗಿರುವಂಥದ್ದು ಆಹಾರಗಳು ಅಂಥದ್ದನ್ನೆಲ್ಲ ತ್ಯಜಿಸಬೇಕು ಅದು ಬಿಟ್ಟು ನಾನು ಫಿಸಿಯೋಥೆರಪಿಸ್ಟ್ ಆಗಿರೋದ್ರಿಂದ ನಾನು ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡಬಹುದು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಕೋವಿಡ್ ನೈನ್ಟೀನ್ ಇರೋದ್ರಿಂದಾಗಿ ಪಾರ್ಕಿಗಳೆಲ್ಲ ಹೋಗ್ಲಿಕ್ಕಿಲ್ಲ ಹೊರಗಡೆ ನೀವು ಜಾಸ್ತಿ ಸುತ್ತಾಡ್ಲಿಕ್ಕೆ ಪರ್ಮಿಷನ್ಸ್ ಇಲ್ಲ ಯಾಕಂದ್ರೆ ನಿಮಗೆ ಡಯಾಬಿಟಿಸ್ ಇರೋದ್ರಿಂದಾಗಿ ಇದು ಕೋವಿಡ್ ಬಂದ್ರೆ ಉಲ್ಬಣ ಆಗುವಂತದ್ದು ಇರ್ತದೆ ಕೆಲವು ಚಾನ್ಸಸ್ ಇರ್ತದೆ ಸೊ ಆದ್ರಿಂದಾಗಿ ನೀವೇನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಅಂಗಳ ಇದ್ರೆ ಅಂಗಳದಲ್ಲಿ ವಾಕಿಂಗ್ ಮಾಡಬಹುದು ಅಥವಾ ಟೆರೇಸ್ ಇದ್ರೆ ಟೆರೇಸ್ ಅಲ್ಲಿ ವಾಕಿಂಗ್ ಮಾಡಬಹುದು ಯೋಗ ಮಾಡುವಂತದ್ದು ನಿಮಗೆ ಗೊತ್ತಿದ್ರೆ ಯೋಗ ಮಾಡಬಹುದು ಆಮೇಲೆ ಈ ನಾವು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೇವೆ ಏನಂತ ಹೇಳಿದರೆ ಒಂದು ಅರ್ಧ ಕಿಲೋ ವೆಯ್ಟ್ ಏನಾದರೂ ಮನೆಯಲ್ಲಿದ್ದರೆ ಡಂಬೆಲ್ಸ್ ಇದ್ದರೆ ಅಥವಾ ಅದು ಯಾವುದೂ ಇಲ್ಲ ಅಂತ ಹೇಳಿದರೆ ಒಂದು ಅರ್ಧ ಲೀಟ್ರ್ ಬಾಟ್ಲಿಗೆ ನೀರು ಹಾಕಿ ವ್ಯಾಯಾಮ ಮಾಡುವಂಥದ್ದು ಇರ್ಬೋದು ಇಂಥದ್ದನ್ನೆಲ್ಲ ನೀವು ಮನೆಯಲ್ಲಿ ಮಾಡ್ಬೋದು ಯಾಕಂತ ಹೇಳಿದರೆ ಈ ನೀವು ಫಿಸಿಕಲ್ ಆಕ್ಟಿವಿಟಿ ಈ ನೀವು ಆಹಾರ ಎಷ್ಟು ಮೇಂಟೈನ್ ಮಾಡ್ತೀರೋ ಅದೇ ಥರ ನೀವು ನೀವು ತಿಂದಂಥ ಆಹಾರವನ್ನು ಗ್ಲುಕೋಸನ್ನು ಯುಟಿಲೈಸ್ ಮಾಡುವಂಥದ್ದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಆದ್ದರಿಂದಾಗಿ ಈ ಮಧುಮೇಹಿಗಳು ಇಂಥ ಸಮ ಸಮಯದಲ್ಲಿ ಎಟ್ ಎ ಟೈಮ್ ನೀವು ಅರ್ಧ ಗಂಟೆ ವಾಕ್ ಮಾಡಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಮಾಡಬಹುದು ಸಂಜೆ ಒಂದು ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ನೀವು ಮಾಡುವಂಥದ್ದನ್ನು ಸಹ ಬ್ರೇಕ್ ಮಾಡಿ ಸಹ ಮಾಡಬಹುದು ಈ ಆದಷ್ಟು ಆಕ್ಟಿವ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಇಂಥ ಸಮಯದಲ್ಲಿ ಓಕೆ ಡಾಕ್ಟರ್ ಇದ್ದಾರೆ ಹಲೋ 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 ಹೇಳಿ ಹಾ ನನಗೆ ಸುಮಾರು ಹನ್ನೆರಡು ವರ್ಷದಿಂದ ಡಯಾಬಿಟಿಸ್ ಉಂಟು ಏಟಿ ಕಾಲು ಉರಿ ಜೋರು ಉಂಟು ಅದಕ್ಕೆ ಆ ಎಂತ ಪರೀಕ್ಷೆ ಮಾಡಿ ಮಣಿಪಾಲಕ್ಕೆ ಪೋಡಿಯಾತ್ರೆಗೆ ಬಂದು ಆಯ್ತು ಅಲ್ಲ ಹತ್ತು ಸಲ ಬರ್ಲಿಕ್ಕೆ ಹೇಳ್ತಾರೆ ಹತ್ತು ದಿವಸ ಕುಂತಿದ್ದೇನೆ ಆದ್ರೆ ದಿವಸ ಬರ್ಲಿಕ್ಕೆ ಈಗ ಈ ಏಜ್ ನಲ್ಲಿ ಕಷ್ಟ ಇದು ಏನು ಮಾಡಿದ್ರು ಗುಣ ಆಗುದಿಲ್ಲ ಅಲ್ಲ ನಿಮ್ಮ ಆ ಏನದು ಪ್ರಿಗಾಬ್ಲಿನ್ ಮೆಕಾಬಲಮಿನ್ ತಿಂತಾ ಇದ್ದೇನೆ ಸುಮಾರು ವರ್ಷದಿಂದ ಅದು ಸುರು ಸುರೇ ಕಡಿಮೆ ಆಯ್ತು ಈಗ ಅದ್ರಿಂದ ಏನು ಕಡಿಮೆ ಆಗುದಿಲ್ಲ ಮತ್ತೊಂದು ಆಯಿಂಟ್ಮೆಂಟ್ ಕೊಟ್ರು ನಿಮ್ಮ ಮಣಿಪಾಲದಲ್ಲಿ ಅದ್ರಿಂದ ಕಡಿಮೆ ಆಗ್ಲಿಲ್ಲ ಆಮೇಲೆ ಎಂತ ಹಚ್ಚಿಕೊಂಡ್ರು ಇಲ್ಲಿ ಎಣ್ಣೆ ಗಿಣ್ಣೆ ಎಲ್ಲ ಆಯ್ತು ಈಗ ಅಲೋ ಹಚ್ಚಿ ಮಲ್ಕೊಳ್ಬೇಕು ಬರ್ನಿಂಗ್ ಮತ್ತೆ ಡಯಾಬಿಟೀಸು ಎಚ್ ಬಿ ಎ ಒನ್ ಸಿ ಒಳಗೆ ನಾರ್ಮಲ್ ಸೆವೆನ್ ಸೆವೆನ್ ಗಿಂತ ಕಡಿಮೆ ಉಂಟು ಯಾವಾಗಲೂ ಸೆವೆನ್ ದಾಟ್ಲಿಲ್ಲ ಮನೆಯಲ್ಲಿ ಸರ್

ಸಾರಿ ಕಟ್ ಆಗಿದೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಅಥವಾ ಟಿ ವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ ಓಕೆ ಡಾಕ್ಟರ್ ಈಗ ಈ ಲಾಕ್ಡೌನ್ ಲಾಕ್ಡೌನ್ ಟೈಮಲ್ಲಿ ಅವ್ರು ಹೇಳಿದಾಗೆ ಈ ಒಂದು ಉರಿ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು ದಪ್ಪ ಆಗಿರುವಂಥದ್ದಾಗಿರ್ಬೋದು ಸೊ ಈ ಹೊತ್ತಿಗೆ ಆ ಜನರು ಮನೇಲಿ ಇದ್ದದನ್ನೇ ಹೆಚ್ಚು ಬಳಸ್ತಾರೆ ಈ ಬ್ಲೇಡ್ ಆಗಿರ್ಬೋದು ಅಥವಾ ಈ ಆಣಿ ಕಾಣಿಸ್ಕೊಂಡ್ರೆ ಅಲ್ಲೇ ತೆಗೆಯುವಂಥದ್ದು ಇದೆಲ್ಲ ಎಷ್ಟು ಸೂಕ್ತ ಡಾಕ್ಟರ್ ಇದೆಲ್ಲ ಮಾಡಬಾರ್ದು ನೀವು ನಾವು ಹೋಮ್ ಸರ್ಜರಿ ಅಂತ ಹೇಳ್ತೇವಲ್ಲ ಇದನ್ನು ಮನೆಯಲ್ಲಿ ಮಧುಮೇಹಿಗಳಿಗೆ ಅಡ್ವೈಸೇಬಲೇ ಅಲ್ಲ ಅವ್ರು ಮಾಡಲೇಬಾರ್ದು ಈ ಏನಪ್ಪ ಅಂತ ಹೇಳಿದರೆ ನಾವು ಯೂಸ್ ಮಾಡುವಂಥದ್ದು ಹಾಸ್ಪಿಟ್ಲಲ್ಲಿ ಅದಕ್ಕೆಲ್ಲ ಸ್ಟೆರೈಲ್ ಮಾಡಿರುವಂಥದ್ದು ವಸ್ತುಗಳನ್ನು ಯೂಸ್ ಮಾಡ್ತಾರೆ ಆಗ ನೀವು ಮನೆಯಲ್ಲಿ ಯೂಸ್ ಮಾಡುವಂತ ಬ್ಲೇಡ್ಗಳು ಯಾವುದು ಸ್ಟೆರೈಲ್ ಆಗಿರುವುದಿಲ್ಲ ಅವ್ರು ಗಾಯ ಮಾಡ್ಕೊಂಡು ಅದು ತುಂಬಾ ತೀರ ಡೀಪ್ ಎಲ್ಲ ಹೋದರೆ ಅದು ಪುನಃ ಇನ್ಫೆಕ್ಷನ್ ಆಗುವಂಥದ್ದು ಚಾನ್ಸಸ್ ಇರ್ತದೆ ಅಥವಾ ಏನಪ್ಪಾ ಅಂತ ಹೇಳಿದ್ರೆ ಅದು ಗಾಯಾಗಿ ಯಾವತ್ತು ಗುಣ ಆಗದೆ ಇರುವಂಥದ್ದು ಅಥವಾ ಗುಣ ಆಗ್ಲಿಕ್ಕೆ ತೀರ ಸಮಯ ತೆಗೆಕೊಳ್ಳುವಂಥದ್ದು ಚಾನ್ಸಸ್ ಇರ್ತದೆ ಅಥವಾ ಗ್ಯಾಂಗ್ರಿನ್ ಸಹ ಆಗಬಹುದು ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನೀವು ಮನೆಯಲ್ಲಿ ಇಂಥ ಹೋಮ್ ಸರ್ಜನೀಸನ್ನೆಲ್ಲ ಮಾಡಬಾರ್ದು ಈಗ ಅವರು ಕಾಲರ್ ಫೋನ್ ಮಾಡಿದ್ರು ಅವ್ರಿಗೆ ಕಾಲಲ್ಲಿ ಉರಿ ಉಂಟು ಅಂತ ಹೇಳ್ತಿದ್ರು ಶುಗರ್ ಕಂಟ್ರೋಲಲ್ಲಿ ಸಹ ಉಂಟು ಅಂತ ಹೇಳ್ತಿದ್ರು ಅವರಿಗೆ ಶುಗರ್ ಬಂದು ಹನ್ನೆರಡು ವರ್ಷ ಆಗಿರೋದ್ರಿಂದ ಕಾಲಲ್ಲಿ ನರದವ್ರ ಬಲೆ ಇರುವಂತದ್ದು ಚಾನ್ಸಸ್ ಇರ್ತದೆ ಅವ್ರೀಗ ಈ ಟಿವಿ ನೋಡ್ತಿದ್ರೆ ನಾನು ಅವರಿಗೆ ಏನು ಹೇಳ್ಬಹುದು ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಎಲ್ಲ ನಮ್ಮ ಪಿ ಡಿ ಎಲ್ಲ ಸರಿಯಾದ ಸಮಯದಲ್ಲಿ ಓಪನ್ ಆದಲ್ಲಿ ಫಿಸಿಯೋಥೆರಪಿ ವಿಭಾಗಕ್ಕೆ ಬಂದು ಮಧುಮೇಹ ಪಾದ ಚಿಕಿತ್ಸಾಲಯದಲ್ಲಿ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ನಾವು ಅದಕ್ಕೆ ಕಾಲಿಗೆ ಉರಿಗೆ ಇರುವಂಥದಕ್ಕೆ ನಾವು ಯೂಶಲಿ ಲೇಸರ್ ಚಿಕಿತ್ಸೆಯನ್ನು ಕೊಡ್ತೇವೆ ಅದಕ್ಕೆ ನಾವು ಸರಿಯಾದ ಸೂಕ್ತ ನೀವು ಬಂದಾಗ ನಾವು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡುವಂಥದ್ದು ಮಾಡ್ಬೋದು ಇನ್ನು ಕೆಲವರು ನಿಮಗೆ ಕಾಲಲ್ಲಿ ಏನಾದರೂ ಬಾವು ಉಂಟು ಅಂತ ಏನಾದರೂ ಇದ್ದರೆ ಆದಷ್ಟು ಕಾಲು ಕೆಳಗೆ ಹಾಕಿ ಕೂತ್ಕೊಳ್ಳುವಂಥದ್ದನ್ನು ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅದಾದ್ರ ಮೇಲೆ ಮಲಗುವಾಗ ಕಾಲನ್ನು ಸ್ವಲ್ಪ ಎತ್ತರಿಸಿ ಮಲ್ಕೊಳ್ಬಹುದು ನೀವು ಒಂದು ಕಾಲಡಿಗಡೆ ಅಡಿಗಡೆ ಒಂದು ಅಥವಾ ಎರಡು ದಿಂಬ್ ಹಾಕಿ ಕಾಲ್ ಎತ್ತರ ಮಾಡಿಕೊಂಡು ಮಲಗಬಹುದು ಅದಾದ್ರ ಮೇಲೆ ನೀವು ಆ ಕಾಲ್ ಬಾವಿಗೆ ಕಾರಣ ಏನು ಅಂತ ತಿಳ್ಕೊಳ್ಳುವುದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದೆ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಮಧುಮೇಹದಲ್ಲಿ ಪಾದದ ಆರೈಕೆಯ ಸಲಹೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಮಧುಮೇಹ ಇದ್ದವರಿಗೆ ಪಾದದ ಆರೈಕೆಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದಕ್ಕೆ ನಿಮಗೆ ಧನ್ಯವಾದಗಳು ಎಸ್ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ರೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್